ಪ್ರೀತಿಯೆಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಸಾಹಿತ್ಯ ಸಂಪದ ದ್ವಿತೀಯ ಪಿ ಯು ಸಿಯ ಕನ್ನಡ ಭಾಷಾ ಪಠ್ಯದಲ್ಲಿ ಈಗಾಗಲೇ ನಾವು ಪದ್ಯಭಾಗವನ್ನು ಆರಂಭಿಸಿದ್ದೇವೆ, ಗದ್ಯಭಾಗದ ಒಂದು ಲೇಖನವನ್ನು ಕೂಡ ನೋಡಿಕೊಂಡಿದ್ದೇವೆ. ಇದೀಗ ನಮ್ಮ ಪಠ್ಯಪುಸ್ತಕದಲ್ಲಿ ಇರುವಂಥ ದೀರ್ಘಗದ್ಯ ಅನ್ನುವಂಥ ಭಾಗಕ್ಕೆ ಬರ್ತಾ ಇದ್ದೇವೆ. ಈ ದೀರ್ಘಗದ್ಯದಲ್ಲಿ ನಾವು ನೀಲ್ಗತೆಯೊಂದನ್ನು, ಅರ್ಥಾತ್ ಇದನ್ನು ದೀರ್ಘಕತೆ ಅಂತ ಕೂಡ ಹೇಳ್ಬೋದು, ಇದನ್ನು ಅಧ್ಯಯನ ಮಾಡಲಿಕ್ಕಿದೆ. ಈ ನೀಲ್ಗತೆ ಅಥವಾ ದೀರ್ಘಕತೆಯ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು. ವಿದ್ಯಾರ್ಥಿಗಳೇ, ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ನಾನು ವಿಶೇಷವಾದಂಥ ವಿವರಣೆಯನ್ನು ಕೊಡುವಂಥ ಅಗತ್ಯಗಳು ನಿಮಗಿಲ್ಲ ಅಂತ ಯೋಚನೆ ಮಾಡಿದೆ. ಯಾಕಂದರೆ ಈಗಾಗಲೇ ಪ್ರೌಢಶಾಲಾ ಹಂತದಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಲೇಖನಗಳನ್ನು ಓದಿ ಬಂದವರು ಸಹಜವಾಗಿ ಅವರನ್ನು ಪರಿಚಯ ಮಾಡಿಕೊಂಡಿದ್ದೀರಿ ಅಂತ ಯೋಚನೆ ಮಾಡ್ತೀನಿ. ಈ ತರಗತಿಯಲ್ಲಿ ಲೇಖಕರಾದ ಸ್ವತಃ ಈ ದೀರ್ಘಗದ್ಯದ ನಿರೂಪಕರಾದಂಥ ತೇಜಸ್ವಿಯವರ ಒಂದು ಕೊಚ್ಚಿತ್ತಾದ ಪರಿಚಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಈ ಸಮಯವನ್ನು ಮೀಸಲಿಡ್ತೀನಿ. ತೇಜಸ್ವಿಯವರ ಜನನ 1938 ಸೆಪ್ಟೆಂಬರ್ 8 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಆಯಿತು. ನಮಗೆ ತಿಳಿದಿರುವ ಹಾಗೆ ಜಗದ ಕವಿ, ಯುಗದ ಕವಿ ಎಂದು ಕರೆಸಿಕೊಂಡಿರುವಂಥ ಕುವೆಂಪು ಅವರು ಇವರ ತಂದೆ, ಹೇಮಾವತಿಯವರು ಇವರ ತಾಯಿ. ಇವರ ಜನನ ಶಿವಮೊಗ್ಗದಲ್ಲಾದರೂ ಇವರ ಬಾಲ್ಯ ಮತ್ತು ಶಿಕ್ಷಣ ಬಹುತೇಕ ನಡೆದದ್ದು ಮೈಸೂರಿನಲ್ಲಿ. ಇದಕ್ಕೆ ಕಾರಣವಿದೆ, ನಿಮಗೆಲ್ಲ ಗೊತ್ತಿದೆ, ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದವರು, ಅದೇ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಕೆಲಸ ನಿರ್ವಹಿಸಿದವರು, ಸ್ವತಃ ಅಲ್ಲೇ ಮನೆ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದ್ದವರು. ಹಾಗಾಗಿ ತೇಜಸ್ವಿಯವರ ಬಾಲ್ಯ ಮತ್ತು ಶಿಕ್ಷಣ ಮೈಸೂರಿನಲ್ಲೇ ನಡೆದದ್ದು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ಆ ಕಾಲಮಾನಕ್ಕೆ ನಾವು ಯೋಚನೆ ಮಾಡೋದಾದರೆ ಸಹಜವಾಗಿ ತೇಜಸ್ವಿಯವರಿಗೆ ಸರ್ಕಾರಿ ಉದ್ಯೋಗ ದೊರೆಯುತ್ತಿತ್ತು, ತಂದೆಯ ಪ್ರಭಾವಳಿ ಇತ್ತು, ಇವರ ಹತ್ರ ಆ ಅರ್ಹತೆ ಇತ್ತು. ಆದರೆ ಸರ್ಕಾರಿ ಉದ್ಯೋಗದ ಬಗ್ಗೆ ಯೋಚನೆ ಮಾಡದೆ ನಗರವನ್ನು ಬಿಟ್ಟು ಹಳ್ಳಿಯ ಕಡೆಗೆ ಮುಖ ಮಾಡಿ ಕೃಷಿ ಜೀವನಕ್ಕೆ ತನ್ನನ್ನು ತೆರೆದುಕೊಂಡ ಒಬ್ಬ ಲೇಖಕ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು. 1966 ರಾಜೇಶ್ವರಿ ಜೊತೆಗೆ ಇವರ ವಿವಾಹ ಆಗ್ತದೆ. ತರುವಾಯ ಇವರು ಮೈಸೂರನ್ನು ಬಿಟ್ಟು ಮೂಡಿಗೆರೆ ಕಡೆಗೆ ಬರ್ತಾರೆ. ಮೂಡಿಗೆರೆ ಎಲ್ಲಿದೆ ಅಂತ ಕೇಳಿದರೆ ಚಿಕ್ಕಮಗಳೂರು ಜಿಲ್ಲೆಯ ಒಂದು ತಾಲೂಕುಗಳಲ್ಲಿ ಮೂಡಿಗೆರೆ ಕೂಡ ಬಂತು. ಮೂಡಿಗೆರೆಯಿಂದ ಧರ್ಮಸ್ಥಳ ಕಡೆಗೆ ಅರ್ಥಾತ್ ಮಂಗಳೂರು ಕಡೆಗೆ ಬರುವಂಥ ರಸ್ತೆ ಸಿಗ್ತದೆ ನಿಮಗೆ, ಆ್ಯಂಡ್ ಪೋಸ್ಟ್ ಅಂತ ಕರೀತಾರೆ, ಚೆಕ್ ಪೋಸ್ಟ್. ಅಲ್ಲಿ ಜನ್ನಾಪುರ ಅನ್ನುವಂಥ ಒಂದು ಪ್ರದೇಶ ಬರ್ತದೆ. ಆ ಜನ್ನಾಪುರದಲ್ಲಿರುವಂಥ ನಿಮ್ಮೆ ಮೂಲ ಅನ್ನುವಂಥ ಜಾಗದಲ್ಲಿ ಸ್ಥಳವನ್ನು ಖರೀದಿ ಮಾಡಿ ಅಲ್ಲೇ ಕಾಫಿ ಕೃಷಿಯಲ್ಲಿ ತೊಡಗಿಕೊಂಡು ಮನೆಯನ್ನು ಕೂಡ ಕಟ್ಟಿದ್ದಾರೆ. ಬರಿ ಚಂದವಾದ ಹೆಸರಿದೆ ಮನೆಗೆ, ನಿರುತ್ತರ. ಇವತ್ತಿಗೂ ನೀವು ಅಲ್ಲಿ ಹೋದರೆ ನಿರುತ್ತರ ಅನ್ನುವಂಥ ನಾಮಫಲಕ ಕಣ್ಣಿಗೆ ಎದ್ದು ಕಾಣ್ತದೆ. ತೇಜಸ್ವಿಯವರ ಒಂದು ವರ್ಣರಂಜಿತವಾದಂಥ ಬದುಕನ್ನು ನಾವು ಖಂಡಿತವಾಗಿ ಯಾರು ಕಡೆಗಣಿಸುವ ಆಗಲೇ ಇಲ್ಲ. ಈಗ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಮಗೆ ತೇಜಸ್ವಿಯವರೊಬ್ಬ ಸಾಹಿತಿ ಅಂತ ಕಂಡ್ರೆ ಕಾರಂತರು ಒಂದು ಕಡೆ ಹೇಳ್ತಾರೆ, ಹುಚ್ಚು ಮನಸ್ಸಿನ 10 ಮುಖಗಳು ಅಂತ. ತೇಜಸ್ವಿಯವರ ವಿಚಾರಕ್ಕೆ ಬಂದರೆ ತೇಜಸ್ವಿಯವರ ಹುಚ್ಚು ಮನಸ್ಸಿನಲ್ಲಿ 1000 ಮುಖಗಳು ಕಾಣ್ತವೆ. ಬರಹಗಾರ ಪ್ರಪಂಚಕ್ಕೆ ಅವರು ಬರಹಗಾರ, ಛಾಯಾಚಿತ್ರ ಗ್ರಾಹಕರ ಪ್ರಪಂಚಕ್ಕೆ ಅವರೊಬ್ಬ ಛಾಯಾಚಿತ್ರ ಗ್ರಾಹಕ, ಕೃಷಿಕರ ಜಗತ್ತಿಗೆ ಬಂದರೆ ಅವರು ಅಪ್ಪಟ ಕೃಷಿಕ, ಬೇಟೆಗಾರರ ಪ್ರಪಂಚಕ್ಕೆ ಹೋದರೆ ಅವರೊಬ್ಬ ನುರಿತ ಶಿಕಾರಿಗಾರ. ಅಷ್ಟು ಮಾತ್ರ ಅಲ್ಲ, ಸಿತಾರ್ ನುಡಿಸಿದ್ರಲ್ಲಿ ಪ್ರವೀಣ ಅನ್ನುವುದನ್ನು ಅವರ ಬದುಕಿನ ಕೊನೆಯ ದಿನಗಳಲ್ಲಿ ಅವರ ಮೊಮ್ಮಗನ ಜೊತೆಗೆ ಅವರು ನುಡಿಸಿದಂಥ ಸಿತಾರಿನ ಸ್ವರನಾನಿತ್ಯ ಏನಿದೆಯೋ ಅದು ಖಂಡಿತವಾಗಿ ತೇಜಸ್ವಿಯವರ ಒಂದು ಅಪ್ಪಟವಾದಂಥ ಪ್ರತಿಭೆಯನ್ನು ಹೊರ ಜಗತ್ತಿಗೆ ಗೋಚರಿಸುವಂತೆ ಮಾಡ್ತದೆ. ಇಂಥ ತೇಜಸ್ವಿ ವೈಯಕ್ತಿಕವಾಗಿ ಹೇಳುವುದಾದರೆ, ನಮ್ಮ ಕಾಲೇಜು ದಿನಗಳಲ್ಲಿ ಮೂಡಿಗೆರೆಯಲ್ಲಿ ಅಲೆದಾಡುವಂಥ ಹೊತ್ತಿಗೆ ಕೆಲಸದ ನಿಮಿತ್ತ ಹೋಗದಂಥ ಸತ್ಯಕ್ಕೆ ಸ್ವತಃ ತೇಜಸ್ವಿಯವರನ್ನು ಕಂಡವರು. ಎಂಥ ಬದುಕು ಅಂದರೆ ಅತ್ಯಂತ ಸರಳ ಸೀದವಾದಂಥ ಬದುಕು. ಇನ್ನೊಬ್ಬರನ್ನು ಮೆಚ್ಚಿಸಬೇಕು, ನಾನೊಬ್ಬ ಸಾಹಿತಿ, ನನಗೊಂದಷ್ಟು ಹೆಸರು ಇದೆ, ನನಗೊಂದಷ್ಟು ಗೌರವ ಇದೆ ಅನ್ನುವಂಥ ಯಾವ ಹಮ್ಮು ಬಿಮ್ಮುಗಳಿಲ್ಲದೆ ಜನಸಾಮಾನ್ಯರೊಟ್ಟಿಗೆ ಜನಸಾಮಾನ್ಯರಾಗಿ ಬೆರೆಯುವಂಥ ಗುಣ ಇದೆಯಲ್ಲ ತೇಜಸ್ವಿ, ಅದು ಕನ್ನಡ ಸರಸ್ವತ ಲೋಕಕ್ಕೆ ಮಾತ್ರ ಅಲ್ಲ ಕನ್ನಡ ಜನಮಾನಸಕ್ಕೆ ಬಿಟ್ಟು ಹೋದಂಥ ಅವರ ಆಸ್ಥೆ. ಮೂಡಿಗೆರೆಯ ಕಾಡೊಂದರಲ್ಲಿ ಮನೆಯ ಮಾಡಿಕೊಂಡು
ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬದುಕಿದ ಒಬ್ಬ ದಾರ್ಶನಿಕ ಅವನು. ಇಲ್ಲಿ ಇನ್ನೊಂದು ಅಂಶವನ್ನು ನಾನು ಹೇಳಬೇಕು. ಅವರು ಹಳ್ಳಿಯಲ್ಲಿದ್ದವರು, ಅವರು ಗ್ರಾಮದಲ್ಲಿದ್ದವರು, ಅವರು ಕಾಡಿನ ಪರಿಸರದಲ್ಲೇ ಬದುಕನ್ನು ಕಳೆದವರು. ಹಾಗಂತೇಳಿ ಅವರಿಗೆ ಹೊರಪ್ರಪಂಚದ ಜ್ಞಾನ ಇರಲಿಲ್ಲ. ನೀವು ತೇಜಸ್ವಿಯವರ ಕೃತಿಗಳನ್ನು ಓದ್ತಾ ಹೋಗಬೇಕು, ತೇಜಸ್ವಿಯವರ ಬದುಕುಗಳನ್ನು ಅವಲೋಕನ ಮಾಡ್ತಾ ಹೋಗಬೇಕು. ಕಾಡೊಂದರ ಮೂಲೆಯಲ್ಲಿ ಮನೆಯ ಮಾಡಿಕೊಂಡು ಜಗತ್ತಿನ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗ್ರಹಿಸ್ತಲೇ ವರ್ತಮಾನದ ತಲ್ಲಣಗಳಿಗೆ ಸೂಕ್ತವಾಗಿ ಸ್ಪಂದಿಸ್ತಾ ಹೋದಂಥ ಒಬ್ಬ ಅದ್ಭುತ ಮಾನವತಾವಾದಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು. ವಿದ್ಯಾರ್ಥಿ ಸ್ನೇಹಿತರೆ, ಇಂಥ ತೇಜಸ್ವಿಯವರ ಕೆಲವೊಂದು ಸಾಹಿತ್ಯಿಕ ಸಾಧನೆಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತೇನೆ. ತೇಜಸ್ವಿಯವರು ಕನ್ನಡ ಸರಸ್ವತ ಲೋಕದಲ್ಲಿ ಇದೇ ಪ್ರಕಾರದಲ್ಲಿ ಗುರುತಿಸಿಕೊಂಡವರಲ್ಲ, ನಾನಾ ಪ್ರಕಾರಕ್ಕೆ ತನ್ನನ್ನು ತೆರೆದುಕೊಂಡವರು. ಯಾಕಂದರೆ ತೇಜಸ್ವಿಯವರ ಬದುಕಿನ ಮೇಲೆ ವಿಶೇಷವಾಗಿ ಗಾಢವಾಗಿ ಪರಿಣಾಮ ಬೀರಿದವರು ಯಾರು ಅಂತ ಕೇಳಿದರೆ, ಸ್ವತಃ ಅವರ ಹೆಂಡತಿ ಅವರ ಮರಣೋತ್ತರದ ಕಾಲದಲ್ಲಿ ಹೇಳಿಕೆಯನ್ನು ಕೊಡುವಾಗ ಹೇಳ್ತಾ ಇದ್ರು, ಶಿವರಾಮ್ ಕಾರಂತರಿಂದ ನನ್ನ ಗಂಡ ತುಂಬ ಪ್ರಭಾವಿತರಾದರು. ಯಾಕಂದರೆ ಕಾರಂತರ ಜೀವನ ದೃಷ್ಟಿ ಮತ್ತು ಹೊಸತನಗಳ ಹುಡುಕಾಟಗಳನ್ನು ನಾವು ತೇಜಸ್ವಿಯವರ ಬರಹಗಳಲ್ಲಿ ಎಲ್ಲೆಂದರಲ್ಲೂ ಕಾಣಬಹುದು. ಹಾಗೆ ಅವರ ಅಣ್ಣನ ನೆನಪು, ಅಣ್ಣನ ನೆನಪು ಅನ್ನುವಂಥದ್ದು ಕುವೆಂಪು ಅವರ ಕುರಿತು ತೇಜಸ್ವಿಯವರು ಬರೆದಂಥ ಜೀವನ ಚರಿತ್ರೆ ಓದಲೇಬೇಕು ವಿದ್ಯಾರ್ಥಿಗಳೇ. ಒಬ್ಬ ಮಗ ತನ್ನ ಅಪ್ಪನ ಬಗ್ಗೆ ಬರೆಯುವಾಗ ಮಗ ಮಗನಾಗಿರದೆ ಅಪ್ಪ ಅಪ್ಪನಾಗಿರದೆ ಒಬ್ಬ ಧೀಮಂತ ಸಾಹಿತಿಯ ಬದುಕನ್ನು ಕಟ್ಟಿಕೊಟ್ಟಂಥ ಅಣ್ಣನ ನೆನಪು ಅನ್ನುವಂಥ ಪುಸ್ತಕ ಇದೆಯಲ್ಲ, ಅದು ಖಂಡಿತವಾಗಿ ವಿದ್ಯಾರ್ಥಿ ಸ್ನೇಹಿತರು ನಮ್ಮಂಥ ಕನ್ನಡಿಗರು ಓದಲೇಬೇಕಾದ ಕೃತಿ. ಇಲ್ಲ ಒಂದು ಕಡೆ ಅವರು ಹೇಳ್ಕೊಳ್ತಾರೆ, ನನ್ನ ಕಲಾ ಜಗತ್ತು ಕಲಾ ಸೃಷ್ಟಿ ಇದೆಯಲ್ಲ ಅದಕ್ಕೆ ಪ್ರೇರಣೆ ಯಾರು ಅಂತ ಕೇಳಿದರೆ ಕುವೆಂಪು. ತೇಜಸ್ವಿಯವರ ಹೊರಬದುಕು ನೀವು ನೋಡಬೇಕು. ನಮಗೆ ಸಾಹಿತ್ಯ ಅಂದರೆ ಬರೀ ಬರೆಯುವವ, ಸಾಹಿತ್ಯ ಅಂದರೆ ಒಬ್ಬ ಲೇಖಕ ಅಂತ ಮಾತ್ರ ಅನಿಸಿಕೊಂಡ ನಮಗೆ ತೇಜಸ್ವಿ ಇದಕ್ಕೊಂದು ಹೊರತಾದ ಮುಖ ಇದೆ. ಕಾರಂತರು ಹೇಗೆ ಪರಿಸರ ಹೋರಾಟದಲ್ಲಿ ತೊಡಗಿಸಿಕೊಂಡ್ರು, ತೇಜಸ್ವಿ ಇದೇ ಮಾದರಿ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಲೋಹಿಯವರ ತತ್ವ ಚಿಂತನೆಗಳಿಂದ ಪ್ರಭಾವಿತರಾದವರು. ಸಹಜವಾಗಿ ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ, 70-80 ದಶಕದಲ್ಲಿ ಇಡೀ ಕರ್ನಾಟಕದಲ್ಲಿ ಸಮಾಜವಾದಿ ಚಳವಳಿಗೆ ಶಕ್ತಿ ಕೊಟ್ಟಂತ ಒಂದು ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಶಾಸಕರು ಆಗಿರುವಂತ ಶಾಂತವೇರಿ ಗೋಪಾಲಗೌಡರ ಒಡನಾಟಿಯಾಗಿದ್ದವರು. ಹಾಗಾಗಿ ಸಮಾಜವಾದಿ ಚಳವಳಿಗಳಿರ್ಬೋದು, ಪರಿಸರದ ಹೋರಾಟಗಳಿರ್ಬೋದು, ರೈತ ಚಳವಳಿಗಳಿರ್ಬೋದು, ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಯಾಕಂದ್ರೆ ನಾನೊಬ್ಬ ಲೇಖಕನಾದರೂ ನನಗೊಂದು ಸಾಮಾಜಿಕ ಕಾಳಜಿ ಇದೆ ಅನ್ನೋದನ್ನು ಇಡೀ ಸಮಾಜಕ್ಕೆ ತೋರಿಸಿಕೊಟ್ಟ ಒಬ್ಬ ಧೀಮಂತ ಚಿಂತಕ, ದಾರ್ಶನಿಕ, ಲೇಖಕ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು. ಅವರು ಬರೆದ ಕಥಾಸಂಕಲನ ಬಗ್ಗೆ ಒಮ್ಮೆ ಅವಲೋಕನ ಮಾಡುವುದಾದರೆ, ಹುಲಿಹುರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಗೂರಿನ ಗಯಾಳಿಗಳು, ಪಾಕಕ್ರಾಂತಿ ಮತ್ತು ಇತರ ಕಥೆಗಳು, ಪರಿಸರ ಕಥೆಗಳು, ಇದು ತೇಜಸ್ವಿಯವರ ಪ್ರಮುಖವಾದಂಥ ಕಥನ ಸಂಕಲನ. ಇವು ತೇಜಸ್ವಿಯವರ ಪ್ರಮುಖವಾದಂಥ ಕಥಾಸಂಕಲನಗಳು. ಸ್ವರೂಪ, ನಿಗೂಢ ಮನುಷ್ಯರು, ಕರ್ವಾಲೋ, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಕಾಡು ಮತ್ತು ಕ್ರೌರ್ಯ ತೇಜಸ್ವಿಯವರ ಪ್ರಮುಖವಾದಂಥ ಕಾದಂಬರಿಗಳು. ನಿಮಗೆ ಇನ್ನೊಂದು ಅಂಶವನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು, ನೆನಪಾದ ಕಾರಣಕ್ಕಾಗಿ ಹೇಳ್ತೀನಿ. ತೇಜಸ್ವಿಯವರು 1956 ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಕಥೆ ಬರೀತಾರೆ, ಲಿಂಗಬಂಧ ಅಂತ ಅದರ ಹೆಸರು. ಇದು ಆ ಕಾಲಮಾನದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗ್ತದೆ, ಶ್ರೇಷ್ಠ ಕಥೆ ಅನ್ನುವಂಥ ಪ್ರಶಸ್ತಿಗೆ ಭಾಜನವಾಗ್ತದೆ. ಆದರೆ ಅವರ ಒಡನಾಡಿಗಳು ಹೇಳ್ತಾರೆ, ಆ ಕಾಲಮಾನದಲ್ಲಿ ತೇಜಸ್ವಿಯವರ ಬಗ್ಗೆ ಕುಹಕಗಳು ಬರ್ತಾ ಇತ್ತಂತೆ. ಅದು ಖಂಡಿತವಾಗಿ ಅವರು ಬರೆದದ್ದಲ್ಲ, ಅವರ ಅಪ್ಪ ಬರೆದದ್ದು. ಎಲ್ಲೋ ಬರೆದದನ್ನು ಮೂಲೆಗೆ ಬಿಸಾಡಿ ಇರಬೇಕು, ಅದನ್ನು ತೇಜಸ್ವಿ ಕೊಟ್ಟು ಪ್ರಕಟ ಮಾಡಿದ್ರು ಅಂತ. ನೀವು ಯೋಚನೆ ಮಾಡಬೇಕು ವಿದ್ಯಾರ್ಥಿಗಳೇ, ಈ ರೀತಿಯ ಮಾತುಗಳನ್ನು ಕೇಳಿ ಬೆಳೆದಂಥ ತೇಜಸ್ವಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಮರೆಯಲಾಗದ ಕೃತಿಗಳನ್ನು ಕೊಟ್ಟಿದ್ದಾರೆ. ಒಂದು ಕಡೆ ನಾನು ಈಗಾಗಲೇ ಹೇಳಿದೆ, ಕಥೆಗಾರನಾಗಿ ಸಣ್ಣ ಕಥೆಗಳ ಸಂಕಲನಗಳನ್ನು, ಕಾದಂಬರಿಕಾರನಾಗಿ ಕಾದಂಬರಿಗಳನ್ನು. ಅಷ್ಟು ಮಾತ್ರ ಅಲ್ಲ, ಬೃಹನ್ನಲೆ ಸೋಮುವಿನ ಸ್ವಗತ ಲಹರಿ ಅನ್ನುವಂಥ ಕವಿತೆಯನ್ನು ಬರೆದಿದ್ದಾರೆ, ಯಮಳ ಪ್ರಶ್ನೆ ಅನ್ನುವಂಥ ನಾಟಕವನ್ನು ಬರೆದಿದ್ದಾರೆ, ವಿಶೇಷವಾಗಿ ಮಕ್ಕಳಿಗಾಗಿ, ಕಿರಿಯರಿಗಾಗಿ. ಅದು ಪರಿಸರದ ಕಥೆಗಳಿರ್ಬೋದು, ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳಿರ್ಬೋದು, ವಿಶೇಷವಾಗಿ ಮಕ್ಕಳನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡೇ ಬರೆದಂಥ ಕಥೆಗಳು. ನಾನು ಈಗಾಗಲೇ ಹೇಳಿದ್ದೇನೆ, ಹಳ್ಳಿಯಲ್ಲಿದ್ದವರು, ಗ್ರಾಮದಲ್ಲಿದ್ದವರು, ಆದರೆ ವಿಜ್ಞಾನ ಲೋಕವನ್ನು ಕನ್ನಡದಲ್ಲಿ ಅದ್ಭುತವಾಗಿ ತೆರೆದಿಟ್ಟ ನಮ್ಮ ನಡುವಿನ ಒಬ್ಬ ಧೀಮಂತ ಲೇಖಕ ತೇಜಸ್ವಿಯವರು.
ಹದಿಮೂರು ಹದಿನಾಲ್ಕು ಕೃತಿಗಳನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮಿಸ್ಸಿಂಗ್ ಲಿಂಕ್ ಅಂತ ಕೇಳಿರ್ಬೋದು. ಒಂದು ಎರಡು ಮೂರು ಸರಣಿಗಳನ್ನೇ ಬರೆದಿದ್ದಾರೆ, ಮಿಲೇನಿಯಂ ಸರಣಿಯ ಕಥೆಗಳನ್ನು ತಂದಿದ್ದಾರೆ, ಪರಿಸರದ ವಿಸ್ಮಯ ಮಾಲಿಕೆ ಅನ್ನುವಂಥ ಪುಸ್ತಕ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಾಡಲ್ಲಿ ಇದ್ದು ಕಾಡಿನ ಸೂಕ್ಷ್ಮಗಳನ್ನು ಗ್ರಹಿಸುತ್ತಾ ಛಾಯಾಗ್ರಹಣವನ್ನು ಮಾಡುತ್ತಾ ಪಕ್ಷಿ ಲೋಕದಲ್ಲೇ ವಿವರಿಸ್ತಾ ಇದ್ದವರು. ಹಾಗಾಗಿ ತೇಜಸ್ವಿ ಒಬ್ಬ ಪಕ್ಷಿ ತಜ್ಞನೂ ಹೌದು, ಸಹಜವಾಗಿ ಪಕ್ಷಿ ಲೋಕ ಅನ್ನುವಂಥ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಇನ್ನೆರಡು ಅಂಶಗಳು, ನಾವೆಲ್ಲ ಪ್ರವಾಸಕ್ಕೆ ಹೋಗ್ತೀವಿ, ಹೋದ ಪುಟ್ಟ ಬಂದ ಪುಟ್ಟ ಪುಟ್ಟನ ಹೆಜ್ಜೆ ಕಾಣುವುದಿಲ್ಲ ಅಂತ ನಮ್ಮಲ್ಲಿ ಒಂದು ಮಾತು ಇದೆ. ಹೋಗ್ತೀವಿ ಬರ್ತೀವಿ, ಆ ದಿನವನ್ನು ಗಮ್ಮತ್ ಮಾಡ್ಕೊಂಡು ಬರ್ತೀವಿ. ನೀವು ತೇಜಸ್ವಿಯವರ ಪಾಲಿಗೆ ಬಂದರೆ ಅವರು ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಎರಡು ಪ್ರವಾಸ ಕಥನಗಳನ್ನು ಹೊರತಂದಿದ್ದಾರೆ, ಒಂದು ಅಲೆಮಾರಿ ಅಂಡಮಾನ್, ಇನ್ನೊಂದು ಮಹಾನದಿ ನೈಲ್. ಮೊದಲು ನೀವು ಅಲೆಮಾರಿ ಅಂಡಮಾನನ್ನು ಓದಬೇಕು. ನೀವು ಅಂಡಮಾನಿಗೆ ಓದೋರು ಯಾರೂ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಆದರೆ ಒಮ್ಮೆ ನೀವು ಅಲೆಮಾರಿ ಅಂಡಮಾನನ್ನು ಓದ್ರೆ ಅಂಡಮಾನ್ನಲ್ಲಿ ತಿರುಗಿ ಬಂದ ಅನುಭವವನ್ನು ಕೊಡುವಂಥ ಒಂದು ಸಶಕ್ತವಾದ ನಿರೂಪಣೆಯಿಂದ ಕೂಡಿದಂಥ ಒಂದು ಕಥನವೇ ಅಲೆಮಾರಿ ಅಂಡಮಾನ್. ಇಂಥ ತೇಜಸ್ವಿಯವರ ಸಾಹಿತ್ಯಿಕ ಸಾಧನೆಗಳಿಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಪಂಪ ಪ್ರಶಸ್ತಿ ಲಭ್ಯವಾಗಿದೆ, ಕರಂತ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ, ರಾಷ್ಟ್ರೀಯ ಸ್ವರ್ಣ ಕಮಲ ಚಿನ್ನದ ಪದಕ ಇವರ ಕಥೆಗಳಿಗೆ ಸಿಕ್ಕಿದೆ, ರಾಷ್ಟ್ರೀಯ ಕಥಾ ಪುರಸ್ಕಾರ ಸಿಕ್ಕಿದೆ, ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಕೂಡ ಬಂದಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಸರ್ಕಾರ ಇವರಿಗೆ ಪಂಪ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು, ತೇಜಸ್ವಿಯವರ ಬಹುತೇಕ ಕಥೆಗಳು, ಕಾದಂಬರಿಗಳು ರಂಗಕೃತಿಗಳಾಗಿದೆ, ಸಿನಿಮಾ ಜಗತ್ತಿಗೆ ಬಂದಿದೆ. ಅವರ ಅವಚೂರಿನ ಪೋಸ್ಟ್ ಆಫೀಸ್ ಇರ್ಬೋದು, ಕುಬಿ ಮತ್ತು ಯಾಲ ಇರ್ಬೋದು, ತಬರನ ಕಥೆ ಇರ್ಬೋದು, ಸಿನಿಮಾವಾಗಿದೆ. ಈ ಸಿನಿಮಾಗಳಿಗೆ ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಕಿರಗೂರಿನ ಗಯಾಳಿಗಳು ರಂಗಕೃತಿಯಾಗಿದೆ, ಸಿನಿಮಾವೂ ಆಗಿದೆ. ನಾವೀಗ ಓದ ಹೊರಟರುವಂಥ ಕೃಷ್ಣೇಗೌಡನ ಆನೆ ಅನ್ನುವಂಥದ್ದು ಒಂದು ಹೆಮ್ಮೆಯ ರಂಗಕೃತಿಯಾಗಿದೆ. ಕಳೆದ ಬಾರಿ ಎಷ್ಟು ಜನ ನೀವು ಅವಲೋಕನ ಮಾಡಿದಿರಿ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಚಂದನದಲ್ಲಿ ಕೃಷ್ಣೇಗೌಡನ ಆನೆ ಅನ್ನುವಂಥ ಈ ದೀರ್ಘಗದ್ಯ ನಾಟಕ ರೂಪವಾಗಿ ರಂಗಕೃತಿಯಾಗಿ ನಮ್ಮ ಕಣ್ಮುಂದೆ ಬಂದಿತ್ತು. ಹೀಗೆ ತೇಜಸ್ವಿಯವರ ಬರಹಗಳು, ತೇಜಸ್ವಿಯವರ ಬದುಕು, ತೇಜಸ್ವಿಯವರ ಇಡೀ ಸಾಹಿತ್ಯಿಕ ಜೀವನ ಇದೆಯಲ್ಲ, ಅದೊಂದು ರೀತಿಯಲ್ಲಿ ತೆರೆದಿಟ್ಟಂಥ ಪುಸ್ತಕದಾಗಿ. ಸರಿ, ಈ ಅವಧಿಯಲ್ಲಿ ಕೃಷ್ಣೇಗೌಡನ ಆನೆ ಇದರ ಮೊದಲ ಅಧ್ಯಾಯಕ್ಕೆ ಬರ್ತಾ ಇದ್ದೀನಿ. ಅಧ್ಯಾಯಕ್ಕೆ ಬರುವ ಪೂರ್ವದಲ್ಲಿ ಎರಡು ಮೂರು ಅಂಶಗಳನ್ನು ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನಾಗಿ ಈ ಕೃಷ್ಣೇಗೌಡನ ಆನೆ ಅನ್ನುವಂಥದ್ದು ತೇಜಸ್ವಿಯವರ ಅತ್ಯಂತ ಮಹತ್ವಪೂರ್ಣವಾದಂಥ ರಚನೆ. ತೇಜಸ್ವಿಯವರ ಬದುಕು ಏನಿದೆಯೋ, ತೇಜಸ್ವಿಯವರ ಬರವಣಿಗೆಯ ನೆಲೆಗಳೇನಿದೆಯೋ, ಆ ಎಲ್ಲ ಗ್ರಹಿಕೆಗಳನ್ನು ತೆರೆದಿಡುವಂಥ ಒಂದು ಅದ್ಭುತವಾದಂಥ ಕೃತಿಯೇ ಕೃಷ್ಣೇಗೌಡನ ಆನೆ ಅನ್ನುವಂಥ ಈ ದೀರ್ಘಕಥೆ ಅಥವಾ ನೀಲ್ಗತೆ. ಈ ಕೃಷ್ಣೇಗೌಡನ ಆನೆ ಅನ್ನುವಂಥ ನೀಲ್ಗತೆ ಕಿರಗೂರಿನ ಗಯಾಳಿಗಳು ಅನ್ನುವಂಥ ಅವರ ಕಥಾಸಂಕಲನದಲ್ಲಿದೆ. ಈ ಕಥಾಸಂಕಲನ 1991 ಪ್ರಕಟವಾಗಿದೆ. ಈ ಕಥಾಸಂಕಲನದಲ್ಲಿ ನೋಡಿ, ಗಮನಿಸ್ತಾ ಇರಿ, ಇದು ಕಿರಗೂರಿನ ಗಯಾಳಿಗಳು ಅನ್ನುವಂಥ ಕಥಾಸಂಕಲನ 1991 ಪ್ರಕಟವಾಗಿದೆ. ಈ ಕಥಾಸಂಕಲನದಲ್ಲಿ ಒಟ್ಟು 4 ಕಥೆಗಳಿದೆ. ಮೊದಲ ಕತೆ ಕಿರಗೂರಿನ ಗಯಾಳಿಗಳು, ಅನಂತರದ ಕತೆ ಕೃಷ್ಣೇಗೌಡನ ಆನೆ, ಅನಂತರ ಬರುವ ಕತೆ ಮಾಯಾಮೃಗ, 4 ಕತೆ ರಹಸ್ಯ ವಿಶ್ವ ಅನ್ನುವಂಥದ್ದು. ಈಗ ನಾವು ನಮ್ಮ ಅಧ್ಯಯನಕ್ಕಿರುವಂಥ ಕಥೆ ಕೃಷ್ಣೇಗೌಡನ ಆನೆ. ಪರೀಕ್ಷಾ ದೃಷ್ಟಿಯಿಂದ ಹೇಳುವುದಾದರೆ ಈ ಭಾಗದಲ್ಲಿ 20 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ. ಸರಿ, ಈಗ ಕೃಷ್ಣೇಗೌಡನ ಆನೆ, ಇಲ್ಲಿ ಎರಡು ಪದಗಳು ಬರ್ತವೆ, ಒಂದು ವ್ಯಕ್ತಿಯ ಪದ ಬರ್ತದೆ, ಒಂದು ಪ್ರಾಣಿಯ ಪದ ಬರ್ತದೆ. ಒಬ್ಬ ಕೃಷ್ಣೇಗೌಡ, ಇನ್ನೊಂದು ಆನೆ. ಸಹಜವಾಗಿ ಈ ಪಠ್ಯದಲ್ಲಿ ಕೃಷ್ಣೇಗೌಡ ಸಾಕುತ್ತಿದ್ದಂಥ ಆನೆ ಈ ಕಥೆಯ ಕೇಂದ್ರ ವಸ್ತು, ಕೇಂದ್ರ ಪಾತ್ರ. ಕಥೆಯ ಆಶಯ ಏನು? ಮುಂದೆ ಪ್ರತಿ ಅಧ್ಯಾಯಗಳನ್ನು ನೋಡ್ತಾ ಹೋದಾಗ ಇದರ ಬಗ್ಗೆ ವಿವರಣೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ಎರಡು ಸಂಗತಿಗಳನ್ನು ನಿಮಗೆ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಮನುಷ್ಯ ಮತ್ತು ಪರಿಸರದ ನಡುವಿನ ವಿಷಮತೆಗೆ ಕಾರಣವಾಗುವಂಥ ಸಾಮಾಜಿಕ ಸನ್ನಿವೇಶಗಳು ನಮ್ಮ ಪರಿಸರದಲ್ಲಿದೆ.
ಮತ್ತೊಮ್ಮೆ ನೆನಪಾಡ್ತಾ ಇದ್ದೇನೆ, ಮನುಷ್ಯ ಮತ್ತು ಪರಿಸರದ ನಡುವಿನ ಸಂಬಂಧ ಅದು ಅನ್ಯೋನ್ಯವಾದಂಥ ಸಂಬಂಧ. ಆದರೆ ಅಲ್ಲಿ ವಿಷಮತೆ ನಿರ್ಮಾಣ ಆಗ್ತದೆ, ಆ ವಿಷಮತೆಗೆ ಸಾಮಾಜಿಕ ಸನ್ನಿವೇಶಗಳು ಕಾರಣವಾಗ್ತದೆ. ಅಂಥ ಸಾಮಾಜಿಕ ಸನ್ನಿವೇಶಗಳ ಚಿತ್ರಣ ಕೃಷ್ಣೇಗೌಡನ ಆನೆ ಅನ್ನುವಂಥ ದೀರ್ಘಗದ್ಯದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಸಿಗ್ತದೆ. ಎರಡನೇ ಸಂಗತಿ, ವರ್ತಮಾನದ ನಮ್ಮ ದೇಶ ನಮ್ಮ ಸಮಾಜದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸಾಹಿತ್ಯಿಕ ಆಡಳಿತಶಾಹಿ ವ್ಯವಸ್ಥೆಯ ಕರಾಳ ವ್ಯವಸ್ಥೆ ಏನಿದೆಯೋ ಆ ವ್ಯವಸ್ಥೆಯನ್ನು ಅತ್ಯಂತ ನವೀರಾಗಿ ನಮ್ಮ ಕಣ್ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ತೇಜಸ್ವಿಯವರು ಮಾಡ್ತಾರೆ. ಮೂರನೇ ಅಂಶ, ನಾನು ಇದನ್ನು ನಿರೂಪಕರ ಪರಿಚಯ ಮಾಡುವಾಗ ನಿಮಗೆ ಹೇಳಿದ್ದೇನೆ, ಅವರ ಕಾಳಜಿಯ ಕೇಂದ್ರ ಯಾವುದು ಅಂತ ಕೇಳಿದರೆ ಗ್ರಾಮ. ನೀವು ನೆನ್ಪಿಟ್ಕೊಳ್ಬೇಕು, ಗ್ರಾಮದಿಂದ ನಗರಕ್ಕೆ ಹೋದವರು ಅವರ ಅಪ್ಪ ಕುವೆಂಪು, ನಗರದಿಂದ ಹಳ್ಳಿಗೆ ಬಂದವರು ಅವರ ಮಗ ತೇಜಸ್ವಿ. ನಮ್ಗೆಲ್ಲ ಗೊತ್ತಿದೆ, 60-70 ದಶಕದಲ್ಲಿ ಭಾರತದ ಹಳ್ಳಿಯಲ್ಲಿರುವಂಥ ಎಷ್ಟೋ ಯುವಕರು ನಗರದ ಕಡೆ ಉದ್ಯೋಗಕ್ಕಾಗಿ ಮುಖ ಮಾಡಿದಾಗ, ಸರ್ಕಾರಿ ಉದ್ಯೋಗ ಸಿಕ್ಕಿದರೂ ನಗರದಿಂದ ವಿಮುಖವಾಗಿ ಹಳ್ಳಿಯ ಕಡೆಗೆ ಮುಖ ಮಾಡಿದವರು ತೇಜಸ್ವಿಯವರು. ಯಾಕಂದರೆ ಅವರ ಕಾಳಜಿ, ಗ್ರಾಮ ಭಾರತವೇ ತೇಜಸ್ವಿಯವರ ಕಾಳಜಿ. ಆ ಕಾಳಜಿ ಅವರ ಪ್ರತಿಕೃತಿಯಲ್ಲಿ ಎದ್ದು ಕಾಣ್ತದೆ. ಆದರೆ ಆ ಗ್ರಾಮ ಭಾರತ ಆಧುನಿಕತೆಯ ತಲ್ಲಣಗಳಿಗೆ ಸಿಕ್ಕಿ ಒದ್ದಾಡುವ ಪ್ರಕ್ರಿಯೆ ಇದೆಯಲ್ಲ, ಇದಿಲ್ಲಿ ಸಿಗ್ತದೆ. ನಿಮಗಿದು ಅರ್ಥ ಆಗಬೇಕಾದ್ರೆ ಸ್ವಲ್ಪ ನೀವು ಮೂಡಿಗೆರೆ ಕಡೆಗೆ ಹೋಗಬೇಕು. ನಿಮ್ಮ ಸಂಬಂಧಿಕರಿದ್ದರೆ ಒಮ್ಮೆ ಮೂಡಿಗೆರೆಯನ್ನು ನೀವು ಅವಲೋಕನ ಮಾಡಬೇಕು. ಒಂದು 10-20-30 ವರ್ಷದ ಹಿಂದೆ ಮೂಡಿಗೆರೆ ಹೇಗಿತ್ತು? ಅಪ್ಪಟ ಹಳ್ಳಿ. ಈ ಕತೆ ಮೂಡಿಗೆರೆ ಪೇಟೆಯಿಂದ ಹಿಡಿದು ಚಾರ್ಮಾಡಿ ಘಾಟ್ವರೆಗೆ ಬರ್ತದೆ. ನೀವು ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ಹೋಗಬೇಕಾದ್ರೆ ಉಜಿರೆಯನ್ನು ದಾಟಿ ಆನಂತರ ಚಾರ್ಮಾಡ್ ಘಾಟ್ಗೆ ಹೋಗಬೇಕು. ಚಾರ್ಮಾಡ್ ಘಾಟಿಯನ್ನು ಮುಂದುವರೆದ್ರೆ ಕೊಟ್ಟಿಗೆಯಾರ ಸಿಗ್ತದೆ. ಕೊಟ್ಟಿಗೆಯಾರವನ್ನು ದಾಟಿದರೆ ಬಣಕಲ್ ಸಿಗ್ತದೆ. ಬಣಕಲ್ ಸಿಕ್ಕಿದ್ರೆ ಆ್ಯಂಡ್ ಪೋಸ್ಟ್ ಸಿಗ್ತದೆ. ಆ್ಯಂಡ್ ಪೋಸ್ಟನ್ನು ದಾಟಿ ಹೋದರೆ ಈ ಕಡೆ ಬೇಲೂರು, ಈ ಕಡೆ ಮೂಡಿಗೆರೆ. ಈ ಪರಿಸರದಲ್ಲಿ ನಡೆಯುವಂಥ ಘಟನೆಗಳು, ಆಧುನಿಕತೆಯ ರೂಪವಾಗಿ ಬಂದಂಥ ಕರೆಂಟ್ ವೈರ್ಗಳು, ಟೆಲಿಫೋನ್ ಕೇಬಲ್ಗಳು, ಫೋನ್ಗಳು, ಪೋಸ್ಟ್ ಆಫೀಸ್ಗಳು, ಅದು ಜನರಲ್ಲಿ ಯಾವ ಬಗೆಯ ತಲ್ಲಣವನ್ನು ಉಂಟು ಮಾಡಿತು? ಈ ತಲ್ಲಣಗಳಿಗೆ ಸಿಕ್ಕು ಗ್ರಾಮ ಹೇಗೆ ಒದ್ದಾಡ್ತಾ ಇತ್ತು? ಅದನ್ನು ನಾವು ಓದುವಂಥ ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ನಿರೂಪಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಗಮನಿಸಬೇಕಾದ್ದು, ಈ ಕಥೆಯಲ್ಲಿ ಬೇರೆ ಬೇರೆ ದುರಂತ ಘಟನೆಗಳು ನಡೀತದೆ. ಅದು ಆನೆಯ ಮಾವುತ ವೇಲಾಯುಧನ ಸಾವು ಇರ್ಬೋದು, ಫಾರೆಸ್ಟರ್ ನಾಗರಾಜನ ಸಾವಿರ್ಬೋದು, ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣನ ಸಾವುಗಳಿರ್ಬೋದು, ಸುಬ್ಬಣ್ಣನ ಮೇಕೆಗಳ ಸಾವುಗಳಿರ್ಬೋದು, ಈ ಎಲ್ಲ ಸಾವುಗಳಿಗೆ ಆನೆ ನೆಪವಾಗುವುದು, ಅಂತಿಮವಾಗಿ ಆನೆ ಇಲ್ಲವಾಗುವುದು. ಅಂದರೆ ವ್ಯವಸ್ಥೆಯೊಂದರ ಭ್ರಷ್ಟತೆ, ಇಲಾಖೆಯೊಂದರ ನಿಷ್ಕ್ರಿಯತೆ, ಈ ಇಲಾಖೆ ಮತ್ತು ವ್ಯವಸ್ಥೆಯಲ್ಲಿರುವಂಥ ಈರ್ಷೆ, ಈ ಈರ್ಷೆಯಿಂದ ಉಂಟಾಗುವ ದುರಂತಗಳ ಚಿತ್ರಣ ಇದೆಯಲ್ಲ, ಕಣ್ಣಿಗೆ ಕಟ್ಟುವಾಗಿ ನಿರೂಪಿಸುವಂಥ ಪ್ರಯತ್ನವನ್ನು ತೇಜಸ್ವಿಯವರು ಕೃಷ್ಣೇಗೌಡನ ಆನೆ ಅನ್ನುವಂಥ ಈ ದೀರ್ಘ ಕಥೆಯಲ್ಲಿ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಸಹಜವಾಗಿ ಮೊದಲ ಅಧ್ಯಾಯಕ್ಕೆ ಬರ್ತಾ ಇದ್ದೀನಿ. ಈ ಮೊದಲ ಅಧ್ಯಾಯದಲ್ಲಿ ನಮಗೆ ಒಂದು ಕಡೆ ನಾನು ಈಗಾಗಲೇ ಹೇಳಿದಂಗೆ ಈ ದೀರ್ಘಗದ್ಯ ಕೃಷ್ಣೇಗೌಡನ ಆನೆಯಲ್ಲಿ ಲೇಖಕರೇ ನಿರೂಪಕರು, ಇದು ನಮ್ಗೆ ಗೊತ್ತಿರಬೇಕಾದ ಸಂಗತಿ. ತಲೆಯಿಂದ ತಲೆಗೆ ಕೊನೆಯವರೆಗೂ 12 ಅಧ್ಯಾಯಗಳಿದೆ, ನಿರೂಪಕರೇ ಲೇಖಕರು, ಲೇಖಕರೇ ನಿರೂಪಕರು. ಇಲ್ಲಿ ಮೊದಲ ಅಧ್ಯಾಯದಲ್ಲಿ ನಿರೂಪಕರಿಗೆ ಒಂದು ಪಾತ್ರದ ಪರಿಚಯ ಆಗ್ತದೆ, ನಿಮಗೂ ನಮಗೂ ಒಂದು ಪಾತ್ರದ ಪರಿಚಯ ಆಗ್ತದೆ. ಆ ಪಾತ್ರ ದುರ್ಗಪ್ಪ. ಸ್ವಲ್ಪ ಓದುವಂಥ ಪ್ರಯತ್ನ ಮಾಡ್ತೀನಿ, ನೋಡ್ಕೊಳ್ಬೇಕಾಗ್ತದೆ ಪಠ್ಯಪುಸ್ತಕವನ್ನು. ನೀವು ಎಲ್ಲರ ಕೈಯಲ್ಲಿ ಪಠ್ಯಪುಸ್ತಕ ಇದೆ ಅಂತ ಯೋಚನೆ ಮಾಡಿದ್ದೀನಿ, ಮೊದಲ ಅಧ್ಯಾಯವನ್ನು ಗ್ರಹಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ. ಈ ಕಥೆ ಹೇಗೆ ಪ್ರಾರಂಭ ಆಗ್ತದೆ ಅಂತ ಕೇಳಿದರೆ, ನಿರೂಪಕರ ಬಳಿ ಒಂದು ಜೀಪ್ ಇರ್ತದೆ. ಅವರೇ ಹೇಳ್ತಾರೆ ಹಳೆಯ ಫೋರ್ಡ್ ಜೀಪು ಅಂತ. ಕೇಳಿದಿರಾ ಫೋರ್ಡ್ ಜೀಪ್ ಅಂದರೆ? ಒಂದು ಕಂಪನಿ, ವಿಲ್ಲಿಸ್ ಕಂಪನಿಯವರದು, ವಿಲ್ಲಿಸ್ ಫೋರ್ಡ್ ಅಂತ ಕರೀತಾರೆ. ಕುತೂಹಲದಿಂದ ಈ ಬಗ್ಗೆ ನಾನು ಹುಡುಕುವ ಪ್ರಯತ್ನ ಮಾಡಿದಾಗ ಈ ಫೋರ್ಡ್ ಜೀಪ್ ತಯಾರಾದದ್ದು 1941 ಅಮೇರಿಕದಲ್ಲಿ, USAಯಲ್ಲಿ. ಇನ್ನೊಂದು ಅತ್ಯಂತ ನೆನಪಿಡುವ ಸಂಗತಿ ಏನು ಅಂದರೆ, ಈ ಜೀಪ್ ಮೊತ್ತ ಮೊದಲು ಬಳಕೆಯಾಗಿದ್ದು 2ನೇ ಮಹಾಯುದ್ಧದಲ್ಲಿ. ಆ ನಂತರ ಇದು ಬಹುತೇಕ ದೇಶಗಳ ಮಿಲಿಟರಿ ವಾಹನವಾಗಿ ಬಳಕೆಯಾಯಿತು. ನಮ್ಮ ದೇಶದಲ್ಲೂ ಫೋರ್ಡ್ ಜೀಪ್ಗಳಿದೆ.
ಅಂತ ಫೋರ್ಡ್ ಜೀಪ್ ನಿರೂಪಕರ ಬಳಿ ಇತ್ತು. ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗಿ ತೊಂದರೆ ಕೊಡುತ್ತಲೇ ಇರ್ತದೆ. ಅದನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದು ನೋಡಿ ಕೆಲವರು ಹಳೆಯ ಮಿಲಿಟರಿ ಜೀಪ್ಗಳ ಹಣೆಬರವೇ ಇಷ್ಟು, ಅದರ ಗೇರ್ ಬಾಕ್ಸ್ ತೆಗೆದು ಹಾಕಿ ಹೊಸ ಮಾಡೆಲಿನ ವಿಲಿಯರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸಿಬಿಡು ಎಂದು ಸಲಹೆ ಮಾಡಿದರು. ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ ಹಳೆ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿ ಹಾಳು ಮಾಡುವುದು ಸರಿ ತೋರಲಿಲ್ಲ. ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಖಾಯಂ ಆಗಿತ್ತು. ಖಾಯಂ ಅಂದರೆ ಮಾಮೂಲಿ. ಒಂದು ಅಂಕದ ಪ್ರಶ್ನೆಗೂ ಈ ಭಾಗ ಬರ್ತದೆ, ನಿರೂಪಕರಿಗೆ ಖಾಯಂ ಆದ ಕೆಲಸ ಯಾವುದು? ಯಾವುದು ನಿರೂಪಕರಿಗೆ ಖಾಯಂ ಆದ ಕೆಲಸ? ನಿರೂಪಕರ ಜೀಪಿನ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡೋದು ನಿರೂಪಕರಿಗೆ ಖಾಯಂ ಆದ ಕೆಲಸ. ಅರ್ಥ ಆಗಿದೆ ಅಂತ ಯೋಚನೆ ಮಾಡಿದ್ದೀನಿ. ಸಾಮಾನ್ಯವಾಗಿ ಇವತ್ತು ಮನೆಯಲ್ಲಿ ಜೀಪ್ಗಳನ್ನು ರಿಪೇರಿ ಮಾಡೋದನ್ನು ನಾವು ಕಾಣುವುದಿಲ್ಲ. ಅಟ್ಲೀಸ್ಟ್ ನೀವು ಗ್ಯಾರೇಜ್ಗಳಲ್ಲಿ ನೋಡಿರ್ಬೋದು. ದೊಡ್ಡ ದೊಡ್ಡ ವಾಹನಗಳನ್ನು ದ್ವಿಚಕ್ರವನ್ನು ಬಿಟ್ಟು ಈ ಜೀಪ್ ಇರ್ಬೋದು, ಬಸ್ ಇರ್ಬೋದು, ಲಾರಿ ಇರ್ಬೋದು, ಇನ್ನೆಲ್ಲ ರಿಪೇರಿ ಮಾಡುವಾಗ, ಅಡಿಭಾಗದಲ್ಲಿ ರಿಪೇರಿ ಮಾಡುವಾಗ ಸಹಜವಾಗಿ ಅದರ ಅಡಿಭಾಗಕ್ಕೆ ಹೋಗಬೇಕು. ನಿರೂಪಕರು ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಒಂದು ಫೋರ್ಡ್ ಹಳೆಯ ಜೀಪ್ ಇತ್ತು, ಅದರ ಗೇರ್ ಬಾಕ್ಸ್ ಆಗಾಗ ಕೈ ಕೊಡ್ತಾ ಇತ್ತು, ತಿಂಗಳಿಗೊಮ್ಮೆ ರಿಪೇರಿ ಮಾಡೋದು ನನಗೆ ಕಾಯಂ ಕೆಲಸ ಆಗಿತ್ತು ಅಂತ ಹೇಳ್ತಾರೆ. ಹೀಗೆ ಕೆಲಸ ಮಾಡುವಾಗ ಎರಡು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು ನನ್ನ ಹತ್ರ ಬರುವುದು ನನಗೆ ಜೀಪಿನ ಅಡಿಯಿಂದ ಕಾಣಿಸಿತು. ಎರಡು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು, ಕಾಕಿ ಅಂದರೆ ಗೊತ್ತಿದೆ ನಿಮಗೆ, ಎಲ್ಲಿಂದ ಕಾಣಿಸಿತಂತೆ, ಇವರು ಜೀಪಿನ ಅಡಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಡಿಭಾಗದಿಂದ ನೋಡುವಾಗ ಎರಡು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು ಕಾಣಿಸಿತು. ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಟ್ಟನೆ ಜ್ಞಾಪಕಕ್ಕೆ ಬಂದು ಗಾಬರಿಯಾದರೂ ಅವು ಬೂಟ್ಸ್ ಇಲ್ಲದ ಕಾಲುಗಳಾದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟಿನವು ಎಂದು ಬೋಲ್ಟ್ಗಳನ್ನು ಬಿಚ್ಚುತ್ತಾ ಹಾಗೆ ಯೋಚಿಸಿದೆ. ಬಂದಾತ ನಾನು ಜೀಪಿನ ಅಡಿ ಇದ್ದುದರಿಂದ ಅವನು ಬಂದುದನ್ನು ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಬಾರಿ ಕೆಮ್ಮಿದ. ನೋಡಿ, ನಿರೂಪಕರು ಜೀಪಿನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎರಡು ಕಾಕಿ ಪ್ಯಾಂಟ್ ದಾರಿ ಕಾಣುವಾಗ ಅವರ ನೆನಪಿಗೆ ಯಾವುದು ಬಂದದ್ದು? ಪೊಲೀಸ್ ಡಿಪಾರ್ಟ್ಮೆಂಟ್. ಕಾಕಿ ಅಂದರೆ ನಿಮಗೂ ನಮಗೂ ಪಕ್ಕ ನೆನಪು ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್. ಅದು ಬಿಟ್ಟರೆ ನಾವು ಬಸ್ಸಲ್ಲಿ ಓಡಾಡುವ ಡ್ರೈವರ್ ಕಂಡಕ್ಟರ್ಗಳು ನಮ್ಮ ಕಣ್ಣಿಗೆ ಬೀಳೋದು ಅಲ್ವಾ? ಹಾಗೆ ನಿರೂಪಕರಿಗೆ ಅನಿಸಿಬಿಟ್ಟಿದ್ದು. ಆದರೆ ಅವರ ಸ್ಮೃತಿಗೆ ತಕ್ಷಣ ಬಂತು, ಯಾಕಂದರೆ ಆ ಕಾಕಿ ಪ್ಯಾಂಟ್ ದಾರಿನ ಕಾಲುಗಳಲ್ಲಿ ಏನಿಲ್ಲ? ಬೂಟ್ಸ್ ಇಲ್ಲ. ಬೂಟ್ಸ್ ಅನ್ನುವಂಥದ್ದು ಸಹಜವಾಗಿ ಗ್ರಾಮ್ಯ ಪದವು, ಆದರೂ ಇವತ್ತು ಬಹುತೇಕ ಕಡೆ ಇದೇ ಪದವನ್ನು ಬಳಕೆ ಮಾಡ್ತೀವಿ. ನಾವೆಲ್ಲ ಶೂ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬೂಟ್ಸ್ ಅನ್ನುವಂಥದ್ದು ನಿಮ್ಮ ಅಮ್ಮನ ಬಾಯಿಂದಲೂ ಬರುವುದದೆ, ನನ್ನ ಅಮ್ಮನ ಬಾಯಿಂದಲೂ ಬರುವುದದೆ. ಬೂಟ್ಸ್ಗಳಿಲ್ಲ, ಹಾಗಾದ್ರೆ ಇವ್ರಿಗೆ ಗೊತ್ತಾಯ್ತು ಇದು ಪೊಲೀಸರಲ್ಲ. ಬಂದಾತ ಏನು ಮಾಡಿದ? ನನ್ನನ್ನು ಇವರು ಗಮನಿಸಿಲ್ಲ ಅಂತ ಹೇಳ್ಕೊಂಡು ಎರಡು ಬಾರಿ ಕೆಮ್ಮಿದ ಅಂತೆ. ಕೆಮ್ಮುದೆಲ್ಲ ನಿಮ್ಗೆ ಗೊತ್ತಿದೆ, ನಿರೂಪಕರು ಅದನ್ನೇ ಹೇಳ್ತಾರೆ. ಕೆಮ್ಮು ನಮ್ಮ ಕಡೆ ಕಾಲಿಂಗ್ ಬೆಲ್ ಇದ್ದ ಹಾಗೆ. ಕಾಲಿಂಗ್ ಬೆಲ್ ಅನ್ನು ಗೊತ್ತಿದೆ, ಮನೆಗೆ ಬಂದಾಗ ಸ್ವಿಚ್ ಬಾಗಿಲ ಪಕ್ಕದಲ್ಲಿ ಸ್ವಿಚ್ ಇರ್ತದೆ, ಅದನ್ನು ಒತ್ತುವುದಕ್ಕೆ ನಾವು ಕಾಲಿಂಗ್ ಬೆಲ್ ಅಂತ ಕರಿತೀವಿ. ಕೆಮ್ಮು ನಮ್ಮ ಕಡೆ ಕಾಲಿಂಗ್ ಬೆಲ್ ಇದ್ದಾಗಿ ಮನೆಯ ಬಳಿ ಯಾರು ಕಣ್ಣಿಗೆ ಬೀಳದಿದ್ರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ. ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕಾದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ. ಮನೆಯವರ ಹೆಸರು ಏನು, ಹೆಸರು ಹಿಡಿದು ಕರಿಬೇಕು, ಸ್ವಾಮಿ ಎನ್ನಬೇಕು, ಬಹುವಚನ ಉಪಯೋಗಿಸಬೇಕು, ಏಕವಚನ ಬಳಸಬೇಕು, ಭಾಷೆಯನ್ನು ಉಪಯೋಗಿಸಿ ಕರೆದರೆ ಎಲ್ಲ ತಾಪತ್ರಯ ಇದೆ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ, ನಿರೂಪಕರು ಹೇಳ್ತಾರೆ ನಮ್ಮ ಕಡೆ ಒಂದೆರಡು ಬಾರಿ ಕೆಮ್ಮುತ್ತಾರೆ, ಕೆಮ್ಮುದರಿಂದ ಯಾವ ತೊಂದರೆ ಇಲ್ಲ, ಆದ್ದರಿಂದ ಬಂದವ ಮತ್ತು ಒಂದೆರಡು ಬಾರಿ ಕೆಮ್ಮಿದ. ಇದೆಲ್ಲ ಸಂಕೇತಗಳು. ಕ್ಲಾಸ್ ಮಾಡ್ತಾ ಇದ್ದಾಗ ಮೇಸ್ಟ್ರು, ಮೇಸ್ಟ್ರ ನೀವು ಹೋಗಿ ಅಂತ ಬಾಯಿಗೆ ಹೇಳಲಿಕ್ಕಾಗಲ್ಲ, ಏನು ಮಾಡ್ತೀರಿ ನೀವು? ಅಲ್ಲಿ ಕಾಲು ಒರೆಸಲಿಕ್ಕೆ ಶುರು ಮಾಡ್ತೀರಿ ಅಲ್ವಾ? ಇದು ಕೂಡ ಒಂದು ಕೆಮ್ಮಿನ ಮಾದರಿ. ಬಂದವರ ಗಮನವನ್ನು ತಮ್ಮ ಕಡೆ ಸೆಳೆಯೋದಕ್ಕೆ ಅಲ್ಲಿ ಕೆಮ್ಮಿದ್ರೆ, ಇಲ್ಲಿ ಕೆಮ್ಮಿದ್ರೆ ಇಲ್ಲಿಂದ ಒಂದು ಪ್ರಯೋಗ ಆಗ್ತದೆ, ಅದಕ್ಕೆ ಕಾಲಿನ ಪ್ರಯೋಗಗಳು ಶುರು ಆಗ್ತದೆ. ನೋಡಿ, ಇದೇ ನೀವು ಅರ್ಥೈಸ್ಕೊಳ್ಳಿ ಅನ್ನುವಂಥ ಕಾರಣಕ್ಕಾಗಿ ನಾನು ಹೇಳೋದು. ಇವನು ಕೆಮ್ಮಿದಾಗ ಒಂದೆರಡು ಬಾರಿ ಕೆಮ್ಮಿದ ಅಂತೆ. ನಿರೂಪಕರು ಜೀಪಿನ ಅಡಿಭಾಗದಲ್ಲಿ ಇದ್ದು ಕೇಳ್ತಾರೆ, ಯಾರಪ್ಪ ನೀನು ಅಂತ. ಬಂದ ಉತ್ತರ ಕೊಡ್ತಾನೆ, ನಾನು ಸ್ವಾಮಿ. ನಾನು ಅಂದರೆ ಯಾರಪ್ಪ, ನನಗಿಲ್ಲಿ ನಿನ್ನ ಕಾಲು ಮಾತ್ರ ಕಾಣೋದು. ನೀವು ಇನ್ನೊಂದು ಗಮನಿಸಬೇಕು, ತೇಜಸ್ವಿ ನೇರ ಮಾತುಗಳು, ಸುತ್ತು ಬಳಸಿ ಮಾತಾಡೋದೇ ಇಲ್ಲ, ಡೈರೆಕ್ಟ್ ಏಕ್ ಮಾರ್ ದೋತು ಕೂಡ ಅಂತ ಹೇಳ್ತೀವಲ್ಲ, ಅದೇ ಮಾದರಿ ವ್ಯಕ್ತಿತ್ವ ಅವ್ರದ್ದು. ಹೇಳ್ತಾರೆ, ನಾನು ಅಂದರೆ ಯಾರಪ್ಪ, ನಿನಗೇನು ಹೆಸರಿಲ್ವಾ, ನಿನ್ನ ಕಾಲು ಮಾತ್ರ ನಾನು ಕಾಣೋದು ನನಗೆ? ನಾನು ಲೈನ್ ಮ್ಯಾನ್ ಸ್ವಾಮಿ. ಬಂದವ ಹೇಳ್ತಾನೆ, ನಾನು ಲೈನ್ ಮ್ಯಾನ್ ಅಂತ. ನಾನು ಲೈನ್ ಮ್ಯಾನ್ ಅಂತ ಹೇಳುವಾಗ ನಿರೂಪಕರು ಅಲ್ಲಿ ಅಲ್ಲಿದ್ದು ಸಡನ್ ಹೇಳ್ತಾರೆ, ಓಹೋ ಯಾರು ಲೈನ್ ಮ್ಯಾನ್ ತಿಪ್ಪಣ್ಣನೇನಯ್ಯ?
ಪಕ್ಕ ಇವರಿಗೆ ತಿಪ್ಪಣ್ಣನ ನೆನಪಾಗ್ತದೆ. ತಿಪ್ಪಣ್ಣ ಯಾರು ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ಥೂ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾವು ಕರೆಂಟಿನವರು, ನಾನು ಲೈನ್ ಮೆನ್ ದುರ್ಗಪ್ಪ ಸ್ವಾಮಿ. ಆ ನೋಡಿ, ನಿರೂಪಕರ ಅಡಿಭಾಗದಲ್ಲಿ ಇದು ಕೇಳ್ತಾರೆ, ಯಾರಪ್ಪ ನೀನು ಅಂತ ಹೇಳುವಾಗ ನಾನು ಲೈನ್ ಮ್ಯಾನ್ ಅಂತ ಹೇಳ್ತಾರೆ. ಯಾರೋ ತಿಪ್ಪಣ್ಣನೇನೋ, ಅವನ ಪ್ರತಿಕ್ರಿಯೆ ನೋಡಿ, ಥೂ ಥೂ. ಅಸಮಾಧಾನಗಳಿದ್ದಾಗ, ಅಸಹನೆಗಳಿದ್ದಾಗ ಇದೆಲ್ಲ ಮುಖಭಾವಗಳು ನೋಡಿ. ನಾನು ಅವನಲ್ಲ, ನಾನು ಯಾರು, ನಾನು ಕರೆಂಟ್ ಡಿಪಾರ್ಟ್ಮೆಂಟ್ನವರು. ನನ್ನ ಹೆಸರೇನಂತ ಹೇಳ್ತಾನೆ, ನಾನು ದುರ್ಗಪ್ಪ ಅಂತ ಹೇಳ್ತಾನೆ. ನಿರೂಪಕರು ಅವನ ಹತ್ರ ಮಾತಾಡ್ತಾರೆ ನೋಡಿ, ಅದ್ಯಾಕಯ್ಯ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಥೂ ಅಂತೀಯ, ಅವ್ರನ್ನ ಕಂಡ್ರೆ ನಿಮಗೆ ಆಗಲ್ವಾ, ಇಬ್ಬರದು ಕಂಬ ಹತ್ವ ಕೆಲಸ ತಾನೇ. ನೋಡಿ ದುರ್ಗಪ್ಪ ಥೂ ಥೂ ಅಂತ ಹೇಳ್ತಾನಲ್ಲ, ಅದಕ್ಕೆ ನಿರೂಪಕರು ಹೇಳ್ತಾರೆ, ಅಲ್ಲ ಕಣಯ್ಯ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂದರೆ ಅಷ್ಟು ನಿಮಗೆ ತಾತ್ಸಾರ, ಯಾಕೆ ಥೂ ಯಾಕಂತೀಯ. ಅಲ್ಲ ಯೋಚನೆ ಮಾಡು, ಇಬ್ಬರದು ಕಂಬ ಹತ್ವ ಕೆಲಸ ಅಲ್ಲ ತಾನೇ. ಬಹುತೇಕ ನೀವು ಇವತ್ತು ನೋಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ಕಾಲದಲ್ಲಿ ಕರೆಂಟ್ ಕಂಬಗಳು ಹೇಗಿತ್ತು ಟೆಲಿಫೋನ್ ಕಂಬಗಳು ಹಾಗೇ ಇತ್ತು. ಇಲ್ಲೂ ಅಲ್ಲೂ ಕುರುಹುಗಳು ಈಗಲೂ ಕಾಣಬಹುದು ನಿಮಗೆ. ಸಾಮಾನ್ಯವಾಗಿ ಕರೆಂಟ್ ಕಂಬದ ಪಾರ್ಶ್ವದಲ್ಲಿ ಪಕ್ಕದಲ್ಲಿ ಟೆಲಿಫೋನ್ ಕಂಬಗಳು ಹೋಗ್ತಾ ಇತ್ತು. ಇವತ್ತಿನ ಹಾಗೆ ಮೊಬೈಲ್ಗಳು ಬಂದಿಲ್ಲ, ಸ್ಮಾರ್ಟ್ ಫೋನ್ಗಳು ಬಂದಿರಲಿಲ್ಲ. 5G ಅವರಿಗೆ ಇವತ್ತು ತಲುಪಿದ್ದೇವೆ. ಅವತ್ತು ಜಿ ಇದ್ದದ್ದು ಮನೆಯಲ್ಲಿ, ಲ್ಯಾಂಡ್ ಫೋನ್ನಲ್ಲಿ ಜಿ ಅಂತ ಹೇಳಬೇಕಿತ್ತು. ಅದನ್ನೇ ಹೇಳ್ತಾರೆ, ಇಬ್ಬರದು ಕಂಬ ಅಥವಾ ಕೆಲಸ ತಾನೇ. ಅದಕ್ಕೆ ದುರ್ಗಪ್ಪ ನೋಡಿ ಹೆಣ್ಣು ಹೇಳ್ತಾನೆ ಅಂತ, ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ವಾ ಸರ್, ನಮ್ಮ ತಂತಿ ಹತ್ರ ತಂತಿ ತರಬೇಡ್ರಿ, ಟೆಲಿಫೋನ್ ಗೊರಗೊರ ಅನ್ನುತ್ತೆ ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ಮ ಜೊತೆ ಪುಕಾರು ತೆಗಿತಾನೆ ಇರ್ತಾರೆ. ಹಾ ಯಾವುದು ಯಾವ ಡಿಪಾರ್ಟ್ಮೆಂಟ್ ತರಲೆ ಡಿಪಾರ್ಟ್ಮೆಂಟ್ ದುರ್ಗಪ್ಪನ ಪ್ರಕಾರ? ಟೆಲಿಫೋನ್ ಡಿಪಾರ್ಟ್ಮೆಂಟ್. ದುರ್ಗಪ್ಪ ಹೇಳ್ತಾನೆ, ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಸರ್, ನಮ್ಮ ತಂತಿ ಹತ್ರ ನಿಮ್ಮ ತಂತಿ ತರಬೇಡಿ, ನಿಮ್ಮ ತಂತಿ ನಮ್ಮ ತಂತಿ ಅಂತ ಅಂದರೆ ಬಂದರೆ ಫೋನ್ ಗೊರಗೊರ ಅನ್ನುತ್ತೆ, ಏನಾದರೂ ಒಂದು ವಿಷಯ ತೆಗಿತಾನೆ ಇರ್ತಾರೆ, ಪುಕರ್ ತೆಗಿತಾನೆ ಇರ್ತಾರೆ. ಇಷ್ಟೆಲ್ಲ ಮಾತುಕತೆ ಆಗುವಾಗ ನಿರೂಪಕರು ಜೀಪಿನ ಅಡಿಯಿಂದ ಹೊರಗೆ ಬರ್ತಾರೆ. ದುರ್ಗಪ್ಪನನ್ನು ನೋಡ್ತಾರೆ, ದುರ್ಗಪ್ಪನ ಕೈಯಲ್ಲಿ ಒಂದು ಕಟ್ಟಿಂಗ್ ಪ್ಲೇಯರ್ ಇದೆ. ಕಟ್ಟಿಂಗ್ ಪ್ಲೇಯರ್ ಗೊತ್ತಿದೆ ನಿಮಗೆ, ಸಾಮಾನ್ಯವಾಗಿ ಟೆಲಿಫೋನ್ ಇಲಾಖೆಯ ಪ್ರತಿಯೊಬ್ಬರ ಜೋಬಲ್ಲಿ ಅಥವಾ ಸೊಂಟದಲ್ಲೊಂದು ಟೆಲಿಫೋನ್ ಕಟ್ಟಿಂಗ್ ಪ್ಲೇಯರ್ ಇರುವುದು ಸರ್ವಸಾಮಾನ್ಯವೇ, ಎಲ್ಲದಕ್ಕೂ ಬಳಕೆಯಾಗುವಂಥ ಒಂದು ತಾಂತ್ರಿಕ ಸಾಧನ ಇದು. ತೊಡಗೆ ತಂತಿಯ ಸಿಂಬಿ ಅಂದರೆ ಎಲೆಕ್ಟ್ರಿಕ್ ವೈರ್ಗಳಿದೆ ಅಲ್ಲ, ಅದನ್ನು ಸಿಂಬಿ ಆಕೃತಿಯಲ್ಲಿ ಸುತ್ತಿ ಆ ಸಿಂಬಿ ಅವನ ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದ. ಹೊರಗೆ ಬಂದವರು ಕೇಳ್ತಾರೆ, ದುರ್ಗಪ್ಪ ಏನಯ್ಯ ಸಮಾಚಾರ ಎಂದು ಕೇಳಿದೆ. ಸಮಾಚಾರ ಏನಿಲ್ಲ ಸ್ವಾಮಿ. ನಿರೂಪಕರು ಸಡನ್ ಪ್ರಶ್ನೆ ಮಾಡ್ತಾರೆ, ಮತ್ತೇನು ಬಂದೆ, ಯಾಕೆ ಬಂದಿ ನೀನು ಸುಮ್ಮನೆ ಹಿಂಗೆ ಅಂದ. ದುರ್ಗಪ್ಪ ಏನು ಹೇಳ್ತಾನೆ, ಸುಮ್ಮನೆ ಹಿಂಗೆ ಬಂದದ್ದು ಅಂತ. ನಿರೂಪಕರು ಹೇಳ್ತಾರೆ, ದುರ್ಗಪ್ಪನ ಮಾತು ಕೇಳಿದರೆ ಏನು ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಇಲ್ಲಿವರೆಗೆ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು. ಹಾಗಿದ್ರೆ ಏನೋ ಇನಾಮ್ ಕೇಳಲು ಅಥವಾ ಚಂದಾ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಕ್ಪಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲು ಈ ರೀತಿ ಪೀಠಿಗೆ ಹಾಕುತ್ತಿದ್ದಾನೆ ಎಂದು ಯೋಚಿಸಿದೆ. ಇದೊಂದು ನಮ್ಮಲ್ಲಿ ದೊಡ್ಡ ಗೋಳು, ಬಂದವರು ಬಂದ ಕೆಲಸ ಏನೋ ಅಂತ ಚಟ್ಪಟ ಹೇಳುವುದೇ ಇಲ್ಲ, ನಮ್ಮ ಮೂಡ್ ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳಲೋ ಬೇಡವೋ ಎಂದು ಧ್ಯಾನಿಸುತ್ತಾ ಅದು ಇದು ಮಾತಾಡುತ್ತಾ ನಿಂತಿರ್ತಾರೆ. ನಾವೇ ನಾನಾ ಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರ ಬಾಯಿ ಬಿಡಿಸಬೇಕು. ಅಲ್ಲಿವರೆಗೂ ಅವರು ಬಂದದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತಾಡ್ತಾ ಅನ್ಯ ಮನಸ್ಕರಾಗಿ ನಿಂತಿರ್ತಾರೆ. ನನಗೆ ಆವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ. ನೋಡಿ ದುರ್ಗಪ್ಪ ಹೇಳ್ತಾನೆ, ಏಕೆ ಬಂದ್ಯಾ ಅಂತ ಕೇಳುವಾಗ ಸುಮ್ಮನೆ ಅಂತ ಹೇಳ್ತಾರೆ. ಇವರು ಯೋಚನೆ ಮಾಡ್ತಾರೆ, ದುರ್ಗಪ್ಪ ಯಾಕೆ ಬಂದಿರ್ಬೋದು, ಇನಾಮ್ ಕೇಳಲು, ಇನಾಮ್ ಅಂದರೆ ಬಹುಮಾನ, ಏನಾದರೂ ಕೇಳಲಿಕ್ಕೆ ಬಂದಿರ್ಬೋದಾ, ಚಂದ ವಸೂಲಿ ಸಾಮಾನ್ಯವಾಗಿ ಗೊತ್ತಿರ್ಬೋದು ನಿಮಗೆ, ಊರಿನಲ್ಲಿ ಸಂಘ ಸಂಸ್ಥೆಗಳು ಸಾರ್ವಜನಿಕ ಕಾರ್ಯಕ್ರಮ ಮಾಡುವಾಗ ರಶೀದಿ ಇಟ್ಕೊಂಡು ನಮ್ಮ ಮನೆಗೆ ಅಲ್ಲಲ್ಲಿ ಚಂದ ವಸೂಲಿಗೆ ಬರ್ತಾರೆ ಅಂತ ಚಂದ ವಸೂಲಿಗೆ ಏನಾದರೂ ಬಂದಿರ್ಬೋದು. ಅಥವಾ ಸಹಜವಾಗಿ ನಿರೂಪಕರು ಕಾಫಿ ತೋಟದ ಮಾಲೀಕರು, ಕಾಫಿ ಕೃಷಿ ಇದೆ, ಏಲಕ್ಕಿಯೂ ಇದೆ, ಕಾಫಿ ಬೀಜಗಳನ್ನು ಕೇಳಲಿಕ್ಕೆ ಬಂದಿರುವನು, ಏಲಕ್ಕಿಯನ್ನು ಕೇಳಲಿಕ್ಕೆ ಬಂದಿರುವನು ಅಂತ ಯೋಚನೆ ಮಾಡ್ತಾರೆ. ಎರಡು ಅಂಕಗಳಿಗೆ ಪ್ರಶ್ನೆ ಕೂಡ ಬರ್ತದೆ, ದುರ್ಗಪ್ಪ ಯಾಕೆ ಬಂದಿರಬಹುದು ಅಂತ ನಿರೂಪಕರು ಯೋಚನೆ ಮಾಡ್ತಾರೆ ಅಂತ. ಸಹಜವಾಗಿ ಈ ಭಾಗವನ್ನು ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡಿ. ನಿರೂಪಕರು ಹೇಳ್ತಾರೆ, ನಮ್ಮ ಕಡೆ ಇದೇ ಗೋಳು, ಬಂದವರು ಚಟ್ಪಟ್ ಅಂತ ಏನು ಹೇಳೋದಿಲ್ಲ, ಎದುರಿನವನ್ನ ಮೂಡು ನೋಡಿ ಮಾತಾಡ್ತಾರೆ. ಅದು ಅಲ್ಲಿ ಅಂತಲ್ಲ, ನಮ್ಮ ಕಡೆಯೂ ಹಾಗೆ ಅಲ್ವಾ. ಈಗ ನಿಮಗೇನಾದರೂ ಬೇಕು ಅಂತ ಇದ್ರೆ, ಉದಾಹರಣೆಗೆ ಈ ವರ್ಷ ನಮ್ಮ ಕಾಲೇಜಿನಿಂದ ಪಿಕ್ನಿಕ್ ಹೋಗಬೇಕು, ಡೈರೆಕ್ಟ್ ಹೋಗಿ ಅಪ್ಪನ ಹತ್ರ ಹೇಳ್ತೀರಾ, ಅಪ್ಪನ ಮೂಡ್ ನೋಡ್ತೇವಲ್ಲ, ಮೂಡ್ ನೋಡಿ ಮಾತಾಡ್ತೀವಿ ಅಲ್ಲ, ಸುತ್ತು ಬಳಸಿ ಅಪ್ಪ ಹೀಗೀಗೆ ಅಂತ ಹೇಳಿಬಿಡ್ತೀವಿ. ಇದೆಲ್ಲ ಒಂದು ರೀತಿ ಜಾಣ್ಮೆಯೂ ಹೌದು,
ಸ್ವಾಭಾವಿಕವಾಗಿ ವ್ಯವಹಾರ ಜೀವನದ ಒಂದು ಭಾಗವಾಗೋದು. ನಿರೂಪಕರು ಅದನ್ನೇ ಹೇಳ್ತಾರೆ. ಆದರೆ ಅವತ್ತು ಯಾಕೋ ನಿರೂಪಕರಿಗೆ ತಾಳ್ಮೆ ಇರಲಿಲ್ಲ ಅಂತೆ. ಅದಕ್ಕೆ ನೇರವಾಗಿ ಹೇಳ್ತಾರೆ, ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿ ಇಲ್ಲಿವರೆಗೆ ಬರ್ತೀಯ? ಬಂದ ವಿಷಯ ಏನು ಅಂತ ಜರೂರಾಗಿ ಹೇಳೋ ಮಾರಯ್ಯ, ನಿನ್ನ ಹತ್ರ ಮಾತಾಡ್ತಾ ನಿಂತುಕೊಳ್ಳೋದಕ್ಕೆ ನನಗೆ ಪುರ್ಸೊತ್ತೇ ಇಲ್ಲ ಎಂದು ಅಸಹನೆಯ ಧ್ವನಿಯಲ್ಲಿ ಹೇಳಿದೆ. ಹಾಂ, ಅವತ್ತು ತಾಳ್ಮೆ ಇರಲಿಲ್ಲವಂತೆ. ಸುಮ್ಮನೆ ಹಿಂಗೆ ಇಲ್ಲಿವರೆಗೆ ಯಾಕೆ ಬರ್ತೀಯ? ಬಂದ ವಿಷಯ ಏನು? ನನಗೆ ನಿನ್ನ ಹತ್ರ ಮಾತಾಡ್ತಾ ನಿಲ್ಕೊಳ್ಳಿಕ್ಕೆ ಪುರ್ಸೊತ್ತೇ ಇಲ್ಲ ಅಂತ ಸ್ವಲ್ಪ ಸಿಡುಕಿನಲ್ಲೇ ಹೇಳಿದೆ ಅಂತ ಹೇಳ್ತಾರೆ. ಏನಿಲ್ಲ, ಸ್ವಲ್ಪ ಕೊಡಲೇ ಇದ್ರೆ ಬೇಕಿತ್ತು ಸ್ವಾಮಿ. ನೋಡಿ, ಅಲ್ಲಿವರೆಗೆ ಹಂಗೆ ಹಿಂಗೆ ಸುಮ್ಮನೆ ಬಂದೆ ಅಂತ ಹೇಳಿದ್ರು. ದುರ್ಗಪ್ಪ ಏನು ಹೇಳ್ತಾನೆ, ಏನಿಲ್ಲ ಕೊಡ್ಲಿ ಇದ್ರೆ ಬೇಕಿತ್ತು ಅಷ್ಟೇನಾ, ಮತ್ತ್ಯಾಕೆ ಏನು ಇಲ್ಲ ಅಂತ ಹೇಳಿದೆ? ಇದೇನು ದೊಡ್ಡ ವಿಷಯ ಅಂತ ಹೇಳಲಿ? ಅಲ್ಲ ದುರ್ಗಪ್ಪ, ಕರೆಂಟ್ ಕೆಲಸಕ್ಕೆ ಕೊಡಲಿ ಯಾಕೋ ಪ್ರಶ್ನೆ ಮಾಡ್ತಾರೆ. ಈಗ ಅವ್ರಿಗೆ ಕುತೂಹಲ ಆಗ್ತದೆ, ನೀನು ಕರೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವನು, ಕೊಡಲೇಬೇಕಾದ್ದು ಅರಣ್ಯ ಇಲಾಖೆಯವ್ರಿಗೆ, ನಿನ್ಗೆ ಯಾಕೋ? ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದು ಹೋಗಿದ್ದು ಸ್ವಾಮಿ, ಅದನ್ನು ಕಡಿದು ಲೈನ್ ಕ್ಲಿಯರ್ ಮಾಡಬೇಕು. ದರಿದ್ರ ಕೃಷ್ಣಗೌರ ಆಣೆ ಮಾಡಿರುವ ಕೆಲಸ ಇರಬೇಕು. ಮರದ ಹತ್ರ ಅದ್ರ ಲದ್ದಿ ಬಿದ್ದಿದೆ, ಮರದ ಎಲೆ ಕಿತ್ಕೊಳ್ಳಕ್ಕೆ ಹೋಗಿ ಕೊಂಬೆನೆ ಮುರಿದಾಕಿದೆ. ನೋಡಿ, ನಿರೂಪಕರು ಕೇಳ್ತಾರೆ ಕೊಡಲಿ ಹಾಕ್ಬೇಕೋ, ದುರ್ಗಪ್ಪ ಹೇಳ್ತಾನೆ ನನ್ಗೆ ಕೊಡಲು ಬೇಕು, ಯಾಕಂದ್ರೆ ತಂತಿ ಮೇಲೆ ಮರದ ಕೊಂಬೆ ಬಿದ್ದಿದೆ, ಆ ಮರದ ಕೊಂಬೆಯನ್ನು ಸವರಿ ತೆಗೆದಾಕಬೇಕು, ಲೈನ್ ಕ್ಲಿಯರ್ ಮಾಡಬೇಕು. ಇದರ ಮಧ್ಯೆ ಇನ್ನೊಂದು ನಿಮಗೆ ವಿವರಣೆ ಸಿಗ್ತದೆ. ಹಾಗಾದರೆ ಮರದ ಕೊಂಬೆ ಹೇಗೆ ಬಿತ್ತು? ನೋಡಿ, ಪ್ರಾರಂಭದಲ್ಲೇ ಹೇಳಿದ್ದೇನೆ ನಿಮಗೆ, ಇಲ್ಲಿ ಬರುವಂಥ ಎಲ್ಲ ಘಟನೆಗಳಿಗೆ ಆನೆ ಕಾರಣ ಅಂತ. ನೋಡಿ, ಆನೆ ಬಂದಾಯಿತು, ಇಲ್ಲಿಂದ ಶುರುವಾಗ್ತದೆ. 12ನೇ ಅಧ್ಯಾಯದವರೆಗೆ ಆನೆ ಆಗಿಂದಾಗೆ ಬಂದೇ ಬರ್ತದೆ. ದುರ್ಗಪ್ಪ ಮಾತಿನ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಅದರಿದ್ರೆ ಯಾರ ಆನೆ? ಕೃಷ್ಣೇಗೌಡರ ಆನೆ ಕೆಲಸ ಇರಬೇಕು. ಅದಕ್ಕೆ ಉತ್ತರ ಅವನ ಹತ್ರವೇ ಇದೆ. ಅದು ಹೇಗೆ ಹೇಳ್ತೀಯ ಅಂತ ಅದಕ್ಕೆ ಉತ್ತರ ಅವನೇ ಕೊಡ್ತಾನೆ. ನೋಡಿ, ಮರದ ಹತ್ರ ಆದ್ರೆ ಲದ್ದಿ ಬಿದ್ದಿದೆ. ಲದ್ದಿ ಅಂದ್ರೆ ಗೊತ್ತಾಯ್ತಲ್ಲ, ನಂಬರ್ 2. ಹಾ, ಲದ್ದಿ ಬಿದ್ದಿದೆ. ಹೇಗೆ ಅದು ಕೊಂಬೆಯನ್ನು ಮುರಿದಾಕಿರ್ಬೋದು? ಎಲೆ ಕಿತ್ತೋಕ್ಕೆ ಹೋಗಿ ಕೊಂಬೆನೆ ಮುರಿದಾಕಿದೆ ಅಲ್ಲಯ್ಯ, ಅದು ಹೇಗೆ ಆನೆ ಕೆಲಸ ಅಂತೀಯ? ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸಕ್ತೋಗುದಿಲ್ಲೇನೋ? ಹಾ, ಇದು ನೀವು ಭಾರಿ ಗಮನಿಸಬೇಕು. ಅಲ್ಲ ದುರ್ಗಪ್ಪ, ಇದು ಆನೆ ಕೆಲಸ ಅಂತ ಹೇಳ್ತೀಯಲ್ಲ, ಮರದ ಕೊಂಬೆಯನ್ನು ಮುರಿದು ತಂತಿಯ ಮೇಲೆ ಹಾಕಿದೆ ಅಂತ. ಇನ್ ಕೇಸ್ ತಂತಿಯ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದ್ರೆ ಆನೆ ಉಳಿತಿತ್ತು, ಅದು ಸತ್ತು ಹೋಗ್ತಿರ್ಲಿಲ್ವಾ? ಹಾ, ಅದಕ್ಕೆ ಮತ್ತಿನೇನು ಅದರದೇ ಕೆಲಸ. ಮರದ ಕೆಳಗೆ ಬುಟ್ಟಿ ಗಟ್ಟಲೆ ಬಿದ್ದಿಲ್ವಾ ಅದ್ರ ಲದ್ದಿ? ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿರ್ತೀವಿ, ಲೈನ್ ಚಾರ್ಜ್ ಅಲ್ಲಿ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಭಸ್ಮವಾಗಿ ಹೋಗಿರೋದು? ಆ ಕಿಡಿಗೇಡಿ ಮುಂಡೆದು, ನಾನು ಬೆಳಗಿಂದ 4-5 ಸಾರಿ ಲೈನ್ ಚಾರ್ಜ್ ಮಾಡಿದೆ, ಏನು ಮಾಡಿದ್ರು ಫೀಜೆ ನಿಲ್ಲಕ್ಕಿಲ್ಲ. ಲೈನ್ ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡ್ಕೊಂಡು ಬಂದೆ, ಶಿವೇಗೌಡರ ಸ್ವಾಮಿ ಹತ್ರ ಕುಂಬೆ ಲೈನ್ ಮೇಲೆ ಬಿದ್ದಿದೆ. ನೋಡಿ, ತುಂಬ ಸೂಕ್ಷ್ಮ ಮತ್ತು ನೀವು ಯೋಚನೆ ಮಾಡಬೇಕಾದಂಥ ಭಾಗ ಏನು? ಮರದ ಮೇಲೆ ಕೊಂಬೆ ಬೀಳೋದು, ಮರದ ಕೊಂಬೆ ತಂತಿ ಮೇಲೆ ಮರದ ಕೊಂಬೆ ಬೀಳೋದು. ದುರ್ಗಪ್ಪನ ಪ್ರಕಾರ ಈ ಕೊಂಬೆಯನ್ನು ಮುರಿದು ಹಾಕುವುದು ಆನೆ. ಯಾಕೆ ಮುರಿದು ಹಾಕ್ತದೆ ಅಂದರೆ ಎಲೆಯನ್ನು ತಿನ್ನುವುದಕ್ಕಾಗಿ. ಸಾಮಾನ್ಯವಾಗಿ ಬೈನೆ ಸೊಪ್ಪು ಇನ್ನಿತರ ಎಲೆಗಳನ್ನು ಆನೆಗಳು ತಿಂತಾ ಇರ್ತವೆ. ಈ ನಿರೂಪಕರು ಹೇಳ್ತಾರೆ, ಒಂದು ವೇಳೆ ಮರದ ಕೊಂಬೆ ಲೈನ್ ಮೇಲೆ ಬಿದ್ದಿದ್ರೆ ಆನೆ ಉಳಿಯುತ್ತಿತ್ತ? ದುರ್ಗಪ್ಪ ಹೇಳ್ತಾನೆ ನೋಡಿ, ಆನೆಯ ಪುಣ್ಯ ಇದು. ಯಾಕಂದ್ರೆ ಅವತ್ತು ಭಾನುವಾರ, ಲೈನ್ ರಿಪೇರಿ ಮಾಡಬೇಕು ಅಂತ ಲೈನ್ ಓಪನ್ ಮಾಡಿರ್ತೀವಿ, ಅಂದರೆ ಚಾರ್ಜ್ ಇರುವುದಿಲ್ಲ ಲೈನ್. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ನಮ್ಮ ಪರಿಸರದಲ್ಲಿ ಗುರುವಾರ ಲೈನ್ ಇರುವುದಿಲ್ಲ, ಯಾಕಂದರೆ ನಮ್ಮ ಲೈನ್ ಅವತ್ತು ರಿಪೇರಿ ಮಾಡ್ತಾ ಇರ್ತಾರೆ. ಮೇಂಟೆನೆನ್ಸಿಗೆ ಅಂತ ವಾರದಲ್ಲಿ ಒಂದು ಬಾರಿ ಒಂದೊಂದು ಏರಿಯಾವನ್ನು ಕರೆಂಟ್ ಡಿಪಾರ್ಟ್ಮೆಂಟ್ನವರು ಇಟ್ಟಿರ್ತಾರೆ. ಅದನ್ನೇ ದುರ್ಗಪ್ಪ ಹೇಳ್ತಾನೆ, ಭಾನುವಾರ ಲೈನ್ ರಿಪೇರಿಗೆ ಅಂತ ಲೈನ್ ಓಪನ್ ಇಟ್ಟಿದ್ದೀವಿ, ಒಂದು ವೇಳೆ ಲೈನ್ ಚಾರ್ಜಲ್ಲಿ ಇರ್ತಿದ್ರೆ ಆನೆ ಸುಟ್ಟು ಭಸ್ಮವಾಗ್ತಾ ಇತ್ತು. ನೋಡಿ, ನೀವು ಗಮನಿಸಬೇಕು, 1ನೇ ತಾರೀಕಿಗೆ ಬಹುತೇಕ ಎಲ್ಲ ಪೇಪರ್ಗಳ ಹತ್ರ ಪೇಪರ್ಗಳಲ್ಲಿ ಬಂದಿದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಒಂದು ಆನೆ ಬೈನೆ ಸೊಪ್ಪಿನ ಎಲೆಯನ್ನು ಕೀಳುವುದಕ್ಕಾಗಿ ಮರವನ್ನೇ ಮರೆಯ ಕೊಂಬೆಯನ್ನು ಎಳೆಯುವಾಗ ಇಡೀ ಮರವೇ ತಂತಿ ಕಂಬದ ಮೇಲೆ ಬಿದ್ದು ಶಾರ್ಟ್ ಸರ್ಕ್ಯೂಟ್ ಆಗಿ ಆನೆಯೇ ಸತ್ತು ಹೋದಂಥ ಘಟನೆ
ಮೊನ್ನೆ ಒಂದೇ ತಾರೀಕು ನಡೆದದ್ದು ಬಹುತೇಕ ಎಲ್ಲ ಪೇಪರ್ಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ತೋರಿಸ್ತಾ ಇದ್ರು. ಅದನ್ನೇ ಇಲ್ಲಿ ನಿರೂಪಕರು ನೆನಪಾಡ್ತಾರೆ, ಅದಕ್ಕೆ ಉತ್ತರವನ್ನು ದುರ್ಗಪ್ಪ ಕೊಡ್ತಾನೆ. ಅಂತೂ ಅದು ಕೃಷ್ಣೇಗೌಡನ ಆನೆ. ಯಾಕೆ ಆನೆ? ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿಲ್ವಾ ಅದರ ಲದ್ದಿ? ಇದೆಲ್ಲ ಕೆಲಸ ಆ ಕಿಡಿಗೇಡಿ ಮುಂಡೆದೆ. ವೈಗುಳದ ಪದ ನೋಡಿ, ಕಿಡಿಗೇಡಿ ಮುಂಡೆದು. ಎಲ್ಲಿ ಬಿದ್ದಿದೆ? ಮರದ ಕೊಂಬೆ ಮುರಿದು ಶಿವೇಗೌಡರ ಸಾಮಿಲ್ ಹತ್ರ ಬಿದ್ದಿದೆ. ಸಾಮಿಲ್ ಅಂದ್ರೆ ಮರದ ಮಿಲ್ಲುಗಳು. ಸಾಮಾನ್ಯವಾಗಿ ಮರದ ದಿಮ್ಮಿಗಳನ್ನು ಕಡಿದು ಇಂಥ ಮಿಲ್ಲುಗಳಿಗೆ ಹಾಕಿದ್ರೆ ಆಕೃತಿಯನ್ನು ಕೊಡ್ತಾರೆ. ಅದಕ್ಕೆ ಯಾವ ಬೇಕು ಆಕೃತಿ ಆಕಾರಗಳು ಬೇಕೋ ಅದನ್ನು ಕೊಟ್ಟು ಬಿಡುವಂತ ಯಂತ್ರಗಳು ಅಲ್ಲಿ ಮಿಲ್ಲಲ್ಲಿ ಇರ್ತದೆ. ಅಂಥದ್ದನ್ನು ಸಾಮಿಲ್ ಅಂತ ಕರೀತಾರೆ. ಈ ಕಥೆಯಲ್ಲಿ ಬರುವಂತ ಸಾಮಿಲ್ನ ಯಜಮಾನನ ಹೆಸರು ಶಿವೇಗೌಡ. ಶಿವೇಗೌಡರ ಸಾಮಿಲ್ನ ಹತ್ರ ಮರದ ಕೊಂಬೆ ಲೈನ್ ಮೇಲೆ ಬಿದ್ದಿದೆ. ಎಲ್ಲ ವಿವರಣೆ ಆದ್ಮೇಲೆ ನಿರೂಪಕರು ಹೇಳ್ತಾರೆ, ದುರ್ಗಪ್ಪ ಅಟ್ಟದ ಮೇಲೆ ಕೊಡಲಿ ಹಾಕಿದ್ದೀವಿ, ನೀನೇ ಹತ್ತಿ ತಗೊಂಡು ಹೋಗಬೇಕು ಎಂದು ಹೇಳಿ ಮತ್ತೆ ಜೀಪಿನ ಅಡಿಗೆ ನುಗ್ಗಿದೆ. ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು ಮಾಡುತ್ತಾ ಕೊಡಲಿ ಹುಡುಕಿದ. ಕೆಲವು ಹೊತ್ತಿನ ಮೇಲೆ ಕೊಡಲಿ ಸಿಕ್ಕಿತ್ತೆಂದು ಕೇಳಿ ಹೊರಟು ಹೋದ. ನಿರೂಪಕರು ಹೇಳ್ತಾರೆ, ದುರ್ಗಪ್ಪ ಅಟ್ಟ ಅಟ್ಟ ಅಂದ್ರೆ ಸ್ಟೇರ್ ಕೇಸ್. ಸ್ಟೇರ್ ಕೇಸ್ ಮೇಲೆ ಏನಿದೆ? ಕೊಡಲಿ ಇದೆ. ಅದನ್ನು ಹತ್ಕೊಂಡು ಅಲ್ಲೇ ಹುಡುಕಿ ಕೊಡಲಿ ಹಿಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ದಡಬಡ ಅಂತ ಸದ್ದು ಮಾಡ್ತಾ ಹುಡುಕಿದ, ಆನಂತರ ಕೊಡಲಿ ಹಿಡ್ಕೊಂಡು ಹೋದ ಅಂತ ಹೇಳ್ತಾರೆ. ದುರ್ಗಪ್ಪ ಕೊಡಲಿ ತಕ್ಕೊಂಡು ನಿರ್ಗಮಿಸಿದವು ಮತ್ತೆ ಬರಲೇ ಇಲ್ಲ. ಮೂರು ನಾಲ್ಕು ದಿನವಾದರೂ ದುರ್ಗಪ್ಪನ ಪತ್ತೇ ಇಲ್ಲ, ಕೊಡಲಿಯೂ ಪತ್ತೇ ಇಲ್ಲ. ನೋಡಿ, ದುರ್ಗಪ್ಪ ಕೊಡಲಿ ತಕ್ಕೊಂಡು ನಿರ್ಗಮಿಸಿದ ಹೋದವ ಮತ್ತೆ ಬರಲೇ ಇಲ್ಲ. ಮೂರು ನಾಲ್ಕು ದಿನವಾದರೂ ದುರ್ಗಪ್ಪಂದು ಪತ್ತೆ ಇಲ್ಲ, ಕೊಡಲಿಯ ಪತ್ತೆಯೂ ಇಲ್ಲ. ಹಾಗಂತ ಕೊಡಲಿ ನಿರೂಪಕರಿಗೆ ಬಹು ಅಮೂಲ್ಯವ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನು ಅಲ್ಲ. ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಒಗೆಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಕೊಂಡು ಕಲ್ಲು ಮಣ್ಣು ನೋಡದೆ ಎರ್ರಾ ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ರು. ಈಗ ಅದನ್ನು ಸುತ್ತಿಗೆ ಎಂದು ಕರೆಯಬಹುದಿತ್ತು. ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಗೊತ್ತಾಗಲಿಲ್ಲ. ಏನೇ ಇರಲಿ, ಅದನ್ನು ಅವನೇ ಹುಡುಕಿ ತಕೊಂಡು ಹೋಗಿದ್ದರಿಂದ ಮುಂಡು ಕೊಡಲಿ ಕೊಟ್ಟದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ. ಅದನ್ನು ಅವನು ಅಕಸ್ಮಾತ್ ಕದ್ರೂ ನನಗೇನು ಕೊಡಲಿ ಹೋಯ್ತೆಂದು ದುಃಖವಾಗುತ್ತಿರಲಿಲ್ಲ. ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಯಾವ ಗೋಜಿಗೂ ಹೋಗಲಿಲ್ಲ. ನೋಡಿ, ಎರಡು ಅಂಶಗಳನ್ನು ಇಲ್ಲಿ ಗಮನಿಸಬೇಕು. ಒಂದು, ದುರ್ಗಪ್ಪ ಕೊಡಲಿ ಕೊಂಡು ಹೋದವನು ಮೂರು ನಾಲ್ಕು ದಿನವಾದರೂ ಪತ್ತೆ ಇಲ್ಲ. ಅವನು ಪತ್ತೆ ಇಲ್ಲ, ಕೊಡಲಿಯೂ ಪತ್ತೆ ಇಲ್ಲ. ನಿರೂಪಕರು ಹೇಳ್ತಾರೆ, ಹಾಗಾದರೆ ಕೊಡಲಿ ನನ್ನ ಪಾಲಿಗೆ ಅಮೂಲ್ಯವಾದದ್ದ? ಕೊಡಲಿಯನ್ನು ಹುಡುಕೊಂಡು ಹೋಗುವಂಥ ಮಾನಸಿಕ ಸ್ಥಿತಿಯಲ್ಲಿ ನಾನು ಇದ್ನ? ಇಲ್ಲ ಅಂತ ಹೇಳ್ತಾರೆ. ಯಾಕಿಲ್ಲ ಅಂದರೆ ಆ ಕೊಡಲಿಯನ್ನು ಕೊಡಲಿ ಅಂತ ಹೇಳುವಾಗಿಲ್ಲ. ಹಾಗೆ ನೋಡಿದ್ರೆ ಒಂದು ಸುತ್ತಿಗೆ ಆಗಿ ಇತ್ತು. ಯಾಕಂದರೆ ಅವರೇ ಹೇಳ್ತಾರೆ, ನಮ್ಮಲ್ಲಿ ಯಾರು ಬರ್ತಾ ಇದ್ರು ಕೆಲಸಕ್ಕೆ, ಕೆರೆ ಕೆಲಸಕ್ಕೆ? ಮಣ್ಣು ಹೊಡ್ರು ಬಂದಿದ್ರು. ಮಣ್ಣು ಹೊಡ್ರು ಒಂದು ಸಮುದಾಯ, ವಿಶೇಷವಾಗಿ ಒಂದು ಅಲೆಮಾರಿ ಸಮುದಾಯಕ್ಕೆ ಸೇರಿದವರು. ಅಂಥ ಮಣ್ಣು ಹೊಡ್ರು ಕೆರೆ ಕೆಲಸ ಮಾಡುವಾಗ ಮಣ್ಣು ಹಗೆಯುವಾಗ ಸಹಜವಾಗಿ ಬೇರುಗಳಿರ್ತದೆ, ಬೇರುಗಳನ್ನು ಕಡಿಯುವುದಕ್ಕಾಗಿ ಕೊಡಲಿಯನ್ನು ಬಳಸ್ತಾರೆ. ಬರೀ ಬೇರುಗಳನ್ನು ಕಡಿಯುವುದಿಲ್ಲ, ಮಣ್ಣಿಗೂ ಕಡಿತಾರೆ, ಕಲ್ಲಿಗೂ ಕಡಿತಾರೆ. ಹೀಗೆ ಜಪ್ಪಿ ಏನಾಗಿತ್ತು ಅಂತ ಹೇಳ್ತಾರೆ. ಅದರ ತುದಿ ಯಾವುದು, ಅದರ ತಲೆ ಯಾವುದು ಅಂತ ಗೊತ್ತಾಗ್ತಿಲ್ಲ, ತಲೆ ಬುಡ ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ಅದನ್ನು ಏನು ಅಂತ ಕರೀಬಹುದಿತ್ತಂತೆ? ಸುತ್ತಿಗೆ ಅಂತ ಕರೀಬಹುದಿತ್ತು. ಅದು ನಿರೂಪಕರು ಒಂದು ಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ನಾಳೆ ದುರ್ಗಪ್ಪ ಹೇಳಲಿಕ್ಕಿಲ್ಲಲ್ಲ, ನನಗೊಂದು ಬೇಡದ ಕೊಡಲಿಯನ್ನು ನಿರೂಪಕರು ಕೊಟ್ಟರು ಅಂತ. ಅವನೇ ಹುಡುಕಿಕೊಂಡು ಕೊಂಡೋದುದಿಲ್ಲ, ಹಾಗಾಗಿ ನನಗೆ ಅವನ ಪಾಯಿಂದ ಯಾವ ಬೈಗುಳವೂ ಇರಲಿಕ್ಕಿಲ್ಲ ಅಂತ ನಿರೂಪಕರು ಯೋಚನೆ ಮಾಡ್ತಾರೆ. ಅವರೇ ಯೋಚನೆ ಮಾಡ್ತಾರೆ, ಅಕಸ್ಮಾತ್ ದುರ್ಗಪ್ಪ ಕೊಡಲಿ ಕೊಂಡೋದ್ರು ಕೊಡದಿದ್ರು ನನಗೇನು ದುಃಖವಾಗ್ತಾ ಇರಲಿಲ್ಲ. ಸಹಜವಾಗಿ ನಾನು ದುರ್ಗಪ್ಪನನ್ನು ಅಥವಾ ಕೊಡಲಿಯನ್ನು ದುರ್ಗಪ್ಪನನ್ನು ಹುಡುಕುವ ಅಥವಾ ಕೊಡಲಿಯನ್ನು ವಸೂಲಿ ಮಾಡುವ ಯಾವ ಗೋಜಿಗೂ ಯಾವ ಪ್ರಮೇಯಕ್ಕೂ ನಾನು ಹೋಗಲಿಲ್ಲ ಅಂತ ನಿರೂಪಕರು ಈ ಭಾಗದಲ್ಲಿ ಹೇಳ್ತಾರೆ. ಇಲ್ಲಿಗೆ ಮೊದಲ ಅಧ್ಯಾಯ ಮುಗಿಯುತ್ತದೆ. ಈ ಮೊದಲ ಅಧ್ಯಾಯದಲ್ಲಿ ಗಮನಿಸಬೇಕಾದ ಅಂಶಗಳು ಮತ್ತೆ ನೆನಪು ಮಾಡ್ತಾ ಇದ್ದೇನೆ. ನಿರೂಪಕರು ತಮ್ಮ ಹಳೆಯ ಫೋರ್ಡ್ ಜೀಪನ್ನು ರಿಪೇರಿ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಎರಡು ಕಾಕಿದಾರಿ ಪ್ಯಾಂಟ್ ಕಾಲುಗಳು ಬರ್ತದೆ.
ಅಂತಿಮವಾಗಿ ಬಂದವನು ದುರ್ಗಪ್ಪ ಅಂತ ಗೊತ್ತಾಗ್ತದೆ. ದುರ್ಗಪ್ಪ ಯಾಕೆ ಬಂದಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಏನಿಲ್ಲ ಅಂತ ಮೊದಲು ಹೇಳಿದ್ರು, ಅಂತಿಮವಾಗಿ ಹೇಳ್ತಾನೆ ನನಗೆ ಕೊಡಲಿ ಬೇಕಿತ್ತು ಅದಕ್ಕೆ ಬಂದೆ ಅಂತ. ಕೊಡಲಿ ಯಾಕೆ ಬೇಕು ಅನ್ನೋದಕ್ಕೂ ಅವನು ವಿವರಣೆ ಕೊಡ್ತಾನೆ. ಶಿವೇಗೌಡರ ಸ್ವಾಮಿ ಹತ್ರ ತಂತಿ ಮೇಲೆ, ಕರೆಂಟ್ ತಂತಿಯ ಮೇಲೆ ಮರದಕ್ಕೊಮ್ಮೆ ಮುರಿದು ಬಿದ್ದಿದೆ, ಅದನ್ನು ಕ್ಲಿಯರ್ ಮಾಡೋದಕ್ಕಾಗಿ ತನಗೆ ಕೊಡಲಿ ಬೇಕು ಅಂತ ಹೇಳ್ತಾನೆ. ನಿರೂಪಕರು ಅಟ್ಟದ ಮೇಲಿರುವಂಥ ಕೊಡಲಿ ತಗೊಳ್ಳಿಕ್ಕೆ ಹೇಳ್ತಾರೆ. ದುರ್ಗಪ್ಪ ಕೊಡಲಿ ತಗೊಂಡು ಹೋಗ್ತಾನೆ. ಹೋದವನು 3-4 ದಿನವಾದರೂ ಪತ್ತೆ ಇಲ್ಲ. ಹಾಗಂತ ನಿರೂಪಕರು ದುರ್ಗಪ್ಪನನ್ನು ಹುಡುಕೋದಕ್ಕಾಗಲಿ ಕೊಡಲಿಯನ್ನು ವಸೂಲಿ ಮಾಡೋದಕ್ಕಾಗಲಿ ಹೋಗಲಿಲ್ಲ. ಯಾಕಂದರೆ ಕೊಡಲಿ ಅವರ ಪಾಲಿಗೆ ಅತ್ಯಂತ ಅಮೂಲ್ಯ ವಸ್ತು ಆಗಿರಲಿಲ್ಲ. ಕೊಡಲಿ ಅಂತ ಹೇಳುವುದಾದರೂ ಅದು ಹೇಗಿತ್ತು ಅಂತ ಹೇಳ್ತಾರೆ, ಒಂದು ಪುಟ್ಟ ಸುತ್ತಿಗೆ ಆಕೃತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಇಲ್ಲಿಗೆ ಮೊದಲ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ.